ವೀಕ್ಷಿಸಿ ಮಹರ್ಷಿವಾಣಿ ನಾಳೆ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ, ಜೈ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತವೆಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೇರ್ಟೋನ್ ಮತ್ತು ಜ್ಯುವೆಲ್ರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಬಸವನಗುಡಿ, ಬೆಂಗಳೂರು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು ನಿಮಗೆಲ್ಲ ಗೊತ್ತೇ ಇದೆ. ಇಂದು ವರಮಹಾಲಕ್ಷ್ಮಿ ಹಬ್ಬ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಿನದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಬಹಳ ವಿಶೇಷವಾದ್ದು ಅಂತಲೇ ಹೇಳ್ಬೋದು. ಇವತ್ತಿನ ನಮ್ಮ ಕಾರ್ಯಕ್ರಮ ಸತತ 2 ಗಂಟೆಗಳ ಕಾಲ ಪ್ರಸಾರವಾಗ್ತಾ ಇದೆ. ಅಂದರೆ 8 ಗಂಟೆಯಿಂದ 10 ಗಂಟೆಯವರೆಗೆ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ದಿನದ ಕಾರ್ಯಕ್ರಮದಲ್ಲಿ ಗುರುಜಿಯವರು ಮಹಾಲಕ್ಷ್ಮಿಯ ವಿಶೇಷ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಹಾಗೆಯೇ ನಮ್ಮ ಸ್ಟುಡಿಯೋದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಝಗಮಗಿಸ್ತಾ ಇದೆ. ಇನ್ನು ಮುಂದಿನ ಭಾಗಗಳಲ್ಲಿ ನೀವು ಗುರುಜಿಯವರು ಮಹಾಲಕ್ಷ್ಮಿಗೆ ಯಾವ ರೀತಿಯ ಪೂಜಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ ಅನ್ನೋದನ್ನು ನೋಡಬಹುದು. ತಪ್ಪದೆ ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ನೀವು ಕೂಡ ನಮ್ಮೊಂದಿಗೆ ಪೂಜೆಯಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮಹಾಲಕ್ಷ್ಮಿಯ ಮೂಲ ಸಾನ್ನಿಧ್ಯ ಕೊಲ್ಲೂರು ಕ್ಷೇತ್ರದ ದರ್ಶನವನ್ನು ಮಾಡ್ಕೊಂಡು ಬರೋಣ. ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಸ್ತು ಮಹಾಮಾಯೆ
ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೇ ಗೌರಿ ನಾರಾಯಣೀ ನಮೋಸ್ತುತೇ ಸರಸ್ವಜನನೀಂ ಸರೋಜಹಸ್ತೇಂ ಧವಲತರಾಗುಂಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋತ್ರಿಭುವನಭೂತಿಕರಿ ಪ್ರಸೀದ ವಕ್ಯಂ ವಿಷ್ಣುಪುತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರಸಿಕೀಂ ದೇವೀ ನಮಾಮ್ಯಚ್ಯುತ ವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪುತ್ನೈ ಚ ಧೀಮಹೇಂ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಯಾ ದೇವೀ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಳೇತಿ ಮಹಾಲಕ್ಷ್ಮಿನ ನನ್ನ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೆ ನಾನು. ಸಕಲ ವಿಧವಾದಂತಹ ಸಂಕಷ್ಟಗಳಿಂದ ಮುಕ್ತರಾಗಲಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ ಅಂತ. ಶ್ರಾವಣ ಮಾಸದ ಒಂದೊಂದು ದಿನವೂ ಬಹಳ ವಿಶೇಷ. ಅಂತಹ ಶ್ರಾವಣದ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಾವು ನೋಡ್ತಾ ಇದ್ದೀರಿ ಒಂದು ವಿಶೇಷವಾದಂತಹ ದರ್ಶನ. ಆ ತಾಯಿಯ ದರ್ಶನವೇ ಮಹಾಭಾಗ್ಯ. ಬಹುಶಃ ಶ್ರಾವಣ ಮಾಸದಲ್ಲಿ ಇಂತಹ ವೈಭವಪೂರಿತವಾಗಿರ್ತಕ್ಕಂಥ ದರ್ಶನ ಸಿಗುತ್ತಲ್ಲ, ಇದು ಬಹಳ ಸಂತೋಷ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬನ್ನಿ ತಾಯಿ ದರ್ಶನ ಮಾಡಿ ಬರೋಣ. ಹಾಗೇ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ನಾವು ಬರಬೇಕಾದ್ರೆ ಒಂದಷ್ಟು ವಿಶೇಷವಾದಂಥ ಸಾಧನೆಯೇ ಸರಿ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರ ಅಂತ ಹೇಳಿ ತಾಯಿ ಸೇವೆಯನ್ನು ವಿಶೇಷ ಮಾಡಿ ತಾಯಿಯ ಒಂದು ಆಸೆಯನ್ನು ತೀರಿಸಬೇಕಾಗಿತ್ತು. ತಾಯಿ ಮಾತೃ ಸೇವೆಯನ್ನು ತೀರಿಸೋಕ್ಕೋಸ್ಕರ ತಾಯಿನ ಈ ತಾಯಿಯ ಸಾನ್ನಿಧ್ಯಕ್ಕೆ ಬಂದು ತಾಯಿ ದರ್ಶನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದಂಥ ಅವರು ಸಹಿತ ನನ್ನ ಜೊತೆ ಬಂದಿದ್ದಾರೆ. ಎಲ್ಲರೂ ಸೇರಿ ಒಟ್ಟಿಗೆ ತಾಯಿ ದರ್ಶನ ಕೊಡೋಣ. ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಈ ಪುಷ್ಪಗಳೆಲ್ಲ ತಾಯಿಗೆ ಅಲಂಕಾರಕ್ಕಾಗಿ ಸಿದ್ಧತೆಯಾಗಿದೆ. ತಾಯಿ ಅಲಂಕಾರಕ್ಕೆ ಸಿದ್ಧತೆಯಾಗಿರ್ತಕ್ಕಂತಹ ಈ ಪುಷ್ಪಗಳು, ಜೊತೆಗೆ ಪ್ರತಿದಿನ ಸಾವಿರಾರು ಜನ ಲಕ್ಷಾಂತರ ಜನ ಬಂದು ಇಲ್ಲಿ ತಾಯಿ ದರ್ಶನಕ್ಕೆ ಬರ್ತಾರೆ. ಆದರೆ ಈ ತಾಯಿ ಎಲ್ಲಿದ್ದಾಳೆ? ನಾವು ಈ ತಾಯಿ ದರ್ಶನಕ್ಕೆ ತುಂಬ ದೂರದಿಂದ ಇಲ್ಲಿ ಬಂದಿದ್ದೇವೆ. ಈ ತಾಯಿ ದರ್ಶನಕ್ಕೆ ನಾವು ಬಂದಿದ್ದೇವೆ, ಆ ತಾಯಿ ಆಸೆ ತೀರಿಸಲಿಕ್ಕೆ ಇನ್ನೊಬ್ಬ ಮಗನೂ ಬಂದಿದ್ದಾನೆ. ಇದೆಲ್ಲ ಬಹಳ ವಿಶೇಷವೇ. ಸೃಷ್ಟಿನಲ್ಲಿ ನಾವೇನೆಲ್ಲವೇ ಸಂಪಾದನೆ ಮಾಡಬಹುದು, ಆದರೆ ಮತ್ತೊಬ್ಬರು ಆಸೆ ತೀರಿಸುವಂಥದ್ದು ಇದೆಯಲ್ಲ, ಅದರಲ್ಲೂ ಆ ತಾಯಿ ಋಣ ತೀರಿಸುವಂಥದ್ದು ಮತ್ತಷ್ಟು ವಿಶೇಷವೇ ಸರಿ. ತಾಯಿಗೆ ಅಲಂಕಾರಕ್ಕೆ ಸಿದ್ಧತೆಯಾಗಿರ್ತಕ್ಕಂತಹ ಪುಷ್ಪಗಳು ಇವೆಲ್ಲವೂ ನೋಡಿದ್ರೆ ನಿಜಕ್ಕೂ ಇವತ್ತಂತೂ ಒಂದು ಪೂರ್ವಜನ್ಮದ ಪುಣ್ಯವೇ ಸರಿ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಇದು ಶ್ರೀನಿವಾಸನ ಸಾನ್ನಿಧ್ಯ, ಲಕ್ಷ್ಮೀ ವೆಂಕಟೇಶ್ವರನ ಸಾನ್ನಿಧ್ಯ. ಗೋವಿಂದ ಗೋವಿಂದ ಏಡುಕೊಂಡಲವಾಡ ವೆಂಕಟರಮಣ, ಗೋವಿಂದ 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 ಗೋವಿಂದ. ಅಲುಮೇಲುಪತಿ ಶ್ರೀ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರರ ಸಾನ್ನಿಧ್ಯದಲ್ಲಿ ಇವತ್ತು ನಾವು ದರ್ಶನ ಮಾಡ್ತಾ ಇದ್ದೀವಿ. ಬಹುಶಃ ಇಷ್ಟು ದಿವಸ ತಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ನೋಡಿದ್ದೀರಿ, ಸಾಕಷ್ಟು ಕ್ಷೇತ್ರಗಳ ದರ್ಶನವನ್ನು ನಾವು ಮಾಡಿಸಿದ್ದೀವಿ. ಆದರೆ ಶ್ರಾವಣ ಮಾಸದ ಇಂತಹ ಒಂದು ವೈಶಿಷ್ಟ್ಯತೆ ಇರತಕ್ಕಂಥ, ಶ್ರಾವಣ ಮಾಸದಲ್ಲಿ ನೋಡಲೇಬೇಕಾಗಿರ್ತಕ್ಕಂಥ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರವಿದೆಯಲ್ಲ, ಬಹುಶಃ ಇದು ಎಷ್ಟು ಜನ್ಮದ ಪುಣ್ಯವೋ. ಜೊತೆಗೆ ಇಂತಹ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ನಾನು ಇಲ್ಲಿ ಬಂದಿರೋದು ಸಹಿತ ನನ್ನ ಪೂರ್ವಜಿತ ಪುಣ್ಯವೇ. ಇದಕ್ಕೆ ಕಾರಣ ನೀವೇ ಅಂದರೆ ಅದು ತಪ್ಪಾಗಲಾರದು. ಇಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದಿದ್ದೀವಿ. ಬನ್ನಿ ಇನ್ನಷ್ಟು ವಿಶೇಷವಾದಂಥ ಮಾಹಿತಿನ ನಾನು ನಿಮಗೆ ಕೊಡ್ತೇನೆ. ವೀಕ್ಷಕರೇ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮಹಾಲಕ್ಷ್ಮಿಯ ಮೂಲ ಸಾನ್ನಿಧ್ಯ ಕೊಲ್ಲಾಪುರ ಕ್ಷೇತ್ರದ ದರ್ಶನವನ್ನ ಮಾಡ್ಕೊಂಬಂದ್ವಿ. ಬನ್ನಿ ಈಗ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನ ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು, ಬನ್ನಿ ಈ ದಿನದ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರ.
ಹಾಗೆಯೇ ವೀಕ್ಷಕರೇ, ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಸ್ವಾಗತಿಸೋಣ ರಾಘವೇಂದ್ರ ರಾವ್ ಅವರು, ವಿದ್ಯಾ ರಾಘವೇಂದ್ರ ರಾವ್ ಮತ್ತು ಪಲ್ಲವಿ ಅವರು. ಹಾಗೆಯೇ DNR ಫ್ಲವರ್ಸ್ನ ಮಾಲೀಕರಾದಂತಹ ನಾರಾಯಣ್ ಅವರ ಪುತ್ರಿಯರು ಆದಂತಹ ಪ್ರಭಾವತಿ ಮತ್ತು ಪ್ರತಿಭಾ ಅವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಅವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಿಮ್ಮೆಲ್ಲರಿಗೂ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸುಸ್ವಾಗತ. ಹಾಗೆಯೇ ಮತ್ತೊಬ್ಬ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಗುರುಜಿಯವರ ಸುಪುತ್ರ ಶ್ರೀನಿವಾಸ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸೋಣ. ಶ್ರೀನಿವಾಸ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ನಮ್ಮ ಪೂಜಾ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ಪೂಜಾ ಕಾರ್ಯವನ್ನು ನೆರವೇರಿಸಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ಭಾಗಿಯಾಗಿದ್ದಾರೆ ಪುರೋಹಿತರಾದಂತಹ ಸತೀಶ್ ಶರ್ಮಾ ಅವರು ಮತ್ತು ಹರೀಶ್ ಶರ್ಮಾ ಅವರು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸುಸ್ವಾಗತ. ಬನ್ನೀಗ ಈ ದಿನದ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಗುರುಜಿ, ನೀವೇ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ, ಇದು ಬಹಳ ವಿಶೇಷವಾಗಿರತಕ್ಕಂಥ ದಿನ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸ್ಥಿರ ಮಹಾಲಕ್ಷ್ಮಿ ನೆಲೆಸಲಿ, ತಾಯಿ ವರಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಆಗಲಿ. ಆ ಅನುಗ್ರಹಕ್ಕೋಸ್ಕರ ಇವತ್ತು ನಮ್ಮ ಈ ಒಂದು ಮಹರ್ಷಿವಾಣಿಯಲ್ಲೂ ವಿಶೇಷವಾಗಿರತಕ್ಕಂತಹ ತಿರುಮಲ ತಿರುಪತಿ ಶ್ರೀನಿವಾಸನ ದರ್ಶನ ಇವತ್ತು ವೈಭವೀಕೃತವಾಗಿದೆ. ಗೋವಿಂದ ಗೋವಿಂದ, ಈಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆ. ಸರಸಜನಲೀಂ ಸರೋಜಹಸ್ತೆ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಂಬಕೆ ಗೌರೀ ನಾರಾಯಣಿ ನಮೋಸ್ತುತೇ. ತಾಯಿ ಮಹಾಲಕ್ಷ್ಮಿಯನ್ನು ಸಹಿತ ನಾವಿಲ್ಲಿ ಇವತ್ತಿನ ದಿವಸ ಅಲಂಕರಿಸಿದ್ದೇವೆ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕೋಸ್ಕರ ಇವತ್ತಿನ ದಿವಸ ವಿಶೇಷವಾದಂತಹ ರೀತಿ ಅರ್ಚನೆಯ ಸಂಕಲ್ಪ ಪೂಜೆ ನಮ್ಮೊಂದಿಗೆ ನೀವು ಸಹಿತ ಆಚರಿಸಬಹುದು. ಈಗಾಗಲೇ ಸಾಕಷ್ಟು ಪೂಜಾ ಸಿದ್ಧತೆಗಳನ್ನು ಮಾಡಿಟ್ಕೊಂಡಿದ್ದೀರಿ. ಅದರ ಮಧ್ಯದಲ್ಲಿ ವಿಶೇಷವಾಗಿ ಕೊಲ್ಲಾಪುರದ ಶ್ರೀ ವರಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹಕ್ಕೋಸ್ಕರ ಕೊಲ್ಲಾಪುರ ಮಹಾಲಕ್ಷ್ಮಿಯನ್ನು ಸಹಿತ ನಾವು ದರ್ಶನ ಮಾಡ್ತೀವಿ. ಅಂದರೆ ಮಧ್ಯದಲ್ಲಿ ನಾವು ಈ ಕಾರ್ಯಕ್ರಮದ ಮಧ್ಯದಲ್ಲಿ ಕೊಲ್ಲಾಪುರ ಕ್ಷೇತ್ರಕ್ಕೆ ಹೋಗಿ ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಿ ಬರೋಣ. ವೈಕುಂಠವನ್ನು ತೊರೆದಂತಹ ಮಹಾಲಕ್ಷ್ಮಿ ಅಲ್ಲಿ ಕೋಪಿಸ್ಕೊಂಡಿದ್ದು ಮಹಾವಿಷ್ಣುನಲ್ಲ, ಮಹಾವಿಷ್ಣುವಿನ ಹೃದಯವಾಸಿನಿಯಾಗಿರತಕ್ಕಂಥ ತಾಯಿ ಮಹಾಲಕ್ಷ್ಮಿ ಬಂದು ನೆಲೆಸಿದಂತಹ ಪ್ರಪ್ರಥಮವಾದಂತಹ ಸ್ಥಳವೇ ಕೊಲ್ಲಾಪುರ. ಅಂದು ಕರವೀರಪುರ, ಇಂದು ಕೊಲ್ಲಾಪುರ. ಕರವೀರಪುರಕ್ಕೆ ತಾಯಿ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ. ಬಂದದ್ದು ದೇವಾಲಯದ ದ್ವಾರದ ಬಳಿ. ದೇವಾಲಯದ ದ್ವಾರದ ಬಳಿ ಬಂದು ನಿಂತು ತಾಯಿ ಮಹಾಲಕ್ಷ್ಮಿ ಅಲ್ಲಿ ಕೂರ್ತಾಳೆ. ಆಗ ಹಿಂದೆದ್ದಂತಹ ಶಕ್ತಿ ದೇವಸ್ಥಾನ, ಇವತ್ತಿಗೂ ಸಹಿತ ಅಲ್ಲಿ ವಿಷ್ಣು ಆಲಯ ಇದೆ. ಆ ವಿಷ್ಣು ಆಲಯ ಇದ್ದಂತಹ ಸ್ಥಳದಲ್ಲಿ ಅರ್ಚಕರು ಪೂಜೆ ಮಾಡ್ತಿದ್ದಂತಹದ್ದು. ಆ ಪೂಜೆ ಮಾಡತಕ್ಕಂತಹ ಋತ್ವಿಜರು ಅಲ್ಲಿ ನಿಂತಹ ತಾಯಿ ಲಕ್ಷ್ಮಿಯನ್ನ ನೋಡಲಿಕ್ಕೆ ಸುಂದರವಾಗೂ ಬಹಳ ವಿಶೇಷವಾಗೂ ಶಕ್ತಿಯುತವಾಗೂ ಆಕರ್ಷಿತವಾಗೂ ಆ ಕಣ್ಣುಗಳಲ್ಲಿರ್ತಕ್ಕಂಥ ಹೊಳಪನ್ನು ಕಂಡು ಇದೊಂದು ದೈವಶಕ್ತಿಯೇ ಸರಿಯೇ ದೇವಿಯೇ ಸರಿ ಅಂತ ಹೇಳಿ ತಾಯಿನ ಗರ್ಭಗುಡಿ ಕರ್ಕೊಂಡೋದ್ರಂತೆ. ಅಂದು ನೆಲೆ ನಿಂತಹ ಆ ತಾಯಿ ಮಹಾಲಕ್ಷ್ಮಿ ಇಂದಿಗೂ ಸಹಿತ ರಾರಾಜಿಸ್ತಿದ್ದಾಳೆ, ಬರ್ತಕ್ಕಂತಹ ಭಕ್ತರನ್ನು ಸಲ್ಲುತ್ತಿದ್ದಾಳೆ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಿದ್ದಾಳೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಕೊಲ್ಲಾಪುರ. ಕೊಲ್ಲಾಪುರದ ತಾಯಿ ಮಹಾಲಕ್ಷ್ಮಿಯ ದರ್ಶನವನ್ನು ಮಧ್ಯ ಮಧ್ಯೆ ಮಾಡ್ತಾ ಇವತ್ತು ವರಮಹಾಲಕ್ಷ್ಮಿ ವೈಭವೀಪೂರಿತವಾಗಿರ್ತಕ್ಕಂತಹ ವರಮಹಾಲಕ್ಷ್ಮಿಯನ್ನ ಈಗಾಗಲೇ ಮನೆಗಳಲ್ಲಿ ಸಾಕಷ್ಟು ಪೂಜಾ ಸಿದ್ಧತೆಗಳನ್ನು ಮಾಡಿಟ್ಕೊಂಡಿದ್ದೀರಿ. ಅರಿಶಿನ, ಕುಂಕುಮ, ಹೂವು, ಬೇಕಾದಂತಹ ಎಲ್ಲ ಪದಾರ್ಥಗಳನ್ನು ಸಿದ್ಧತೆ ಮಾಡಿಟ್ಕೊಂಡಿದ್ದೀರಿ. ಇದರೊಂದಿಗೆ ಶಾಸ್ತ್ರಬದ್ಧವಾದಂತಹ ಅನುಷ್ಠಾನವನ್ನು, ವರಮಹಾಲಕ್ಷ್ಮಿಯ ಅನುಷ್ಠಾನವನ್ನು ನಾವು ನೀವೆಲ್ಲರೂ ಸಹಿತ ಮಾಡೋಣ. ಹಾಗೆ ನೀವು ಸಿದ್ಧತೆ ಮಾಡಿಟ್ಕೊಂಡಿರತಕ್ಕಂತಹ ಪೂಜಾ ಸಾಮಗ್ರಿಗಳನ್ನು ಎಲ್ಲವೂ ಸಹಿತ ಮುಂಭಾಗದಲ್ಲಿ, ದೇವಿಯ ಮುಂಭಾಗದಲ್ಲಿ ಜೋಡಿಸಿರಲಿ. ಅರಿಶಿನ ಕುಂಕುಮದಿಂದ ಪ್ರಾರಂಭ ಆಗಬೇಕು, ಕಳಶಾರಾಧನೆ ಆಗಬೇಕು. ಇವತ್ತಿನ ತಿಥಿವಾರ ನಕ್ಷತ್ರ ಯೋಗವನ್ನು ಚುಟುಕಾಗಿ ಒಂದು ಸಂಕಲ್ಪವನ್ನು ಸಹಿತ ಹೇಳ್ಕೋಬೇಕು. ಯಾವುದೇ ಅನುಷ್ಠಾನಗಳಾಗಲಿ, ಯಾವುದೇ ಪೂಜಾ ಪದ್ಧತಿಗಳಾಗಲಿ, ನಾವು ಮಾಡುವಂತಹ ಸಂಕಲ್ಪ ಪ್ರಪ್ರಥಮವಾಗಿ ಕ್ರಮಬದ್ಧವಾಗಿರಬೇಕು. ಅದಕ್ಕೂ ಮುನ್ನ ಗಣಪತಿಯ ಪ್ರಾರ್ಥನೆ ಆಗಬೇಕು. ಅದಕ್ಕಾಗಿ ಇವತ್ತು ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಋತ್ವಿಜರು ಆಗಮಿಸಿದ್ದಾರೆ. ಹರೀಶ್ ಇರಬಹುದು, ಸತೀಶ್ ಇರಬಹುದು, ರಾಘವೇಂದ್ರ ಇರಬಹುದು, ಇವರೆಲ್ಲರ ಸಹಿತ ಇವರೆಲ್ಲರ ಆಧುರ್ಯದಲ್ಲಿ ವಿಶೇಷವಾಗಿ 4 ಜನ ಋತ್ವಿಜರು ಮನೆಯಲ್ಲಿ ಬಂದು ಆಶೀರ್ವದಿಸತಕ್ಕಂತಹದ್ದು ಬಹಳ ವಿಶೇಷ. ಹಾಗಾಗಿ ಇವತ್ತಿನ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ವೀಕ್ಷಕ ಪ್ರಭುಗಳ ಮನೆಯಲ್ಲಿ ಇದೊಂದು ವೇದ ಮಂತ್ರಗಳ ವಿಶೇಷವಾಗಿರ್ತಕ್ಕಂಥ ಸಂಚಲನ ಇದೆ. ಜೊತೆಗೆ ಸಂಗೀತಕ್ಕೆ ದೇವಿ ಬಹಳ ಬೇಗ ಒಲಿತಾಳಂತೆ. ಹಾಗಾಗಿ ಆ ಸಂಗೀತದ ಶಾರದೆಯನ್ನು ಉಪಾಸನೆ ಮಾಡಿರ್ತಕ್ಕಂಥ, ಸಂಗೀತವನ್ನು ಅಭ್ಯಾಸ ಮಾಡಿರ್ತಕ್ಕಂಥ ಸಾಕಷ್ಟು ಜನರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾರೆ. ಅವರೆಲ್ಲರ ಮಧ್ಯದಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಸಂಗೀತದ ನುಡಿಮುತ್ತುಗಳನ್ನು ವೇದ ಮಂತ್ರಗಳಿಂದ ವಿಶೇಷವಾಗಿ ತಾಯಿನ ಆರಾಧನೆ ಮಾಡೋಣ. ಈಗ ಪ್ರಥಮದಲ್ಲಿ ಗಣಪತಿಯ ಪ್ರಾರ್ಥನೆ ಮಾಡೋಣ. ಓಂ
ಗಣನಾಂತ್ವ ಗಣಪತಿ ಕುಂಭವಾಮಹೇ ಕವಿಂ ಕವೀರಾನ್ ಉಪಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಶೃಣ್ವನ್ನೋತಪಸ್ಸೇದ ಸಾಧನಂ. ಆ ಕಡೆ ಸ್ವಲ್ಪ ಹೂ ತಗೊಳ್ಳಿ, ಎಲ್ಲ ಹೂ ಕೈರಿಟ್ಕೊಳ್ಳಿ. ನಾವಿಲ್ಲಿ ಮಾಡಿಸುವಂತಹ ಪೂಜಾನುಷ್ಠಾನ ನೀವು ಸಹಿತ ನಮ್ಮೊಂದಿಗೆ, ನಾವು ನಿಧಾನಕ್ಕೆ ಶಾಸ್ತ್ರಬದ್ಧವಾಗಿ ಮೊದಲು ಗಣಪತಿಯ ಪ್ರಾರ್ಥನೆ ಹೇಳಿದ್ದೇವೆ, ನೀವು ಸಹಿತ ಗಣಪತಿ ಪ್ರಾರ್ಥನೆ ಮಾಡಬೇಕು. ಹೂ ಅಕ್ಷತ ಕಾಳು ಕೈ ತಗೊಳ್ಳಿ. ಓಂ ಗಣನಾಂತ್ವ ಗಣಪತಿ ಕುಂಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನ ಶೃಣ್ವನ್ನೋ ತಪಸ್ಸೇದ ಸಾಧನಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತೆ ಪ್ರಚೋದಯಾತು. ಮಹಾಗಣಾಧಿಪತಯೇ ನಮಃ. ಗಣಪತಿ ಪ್ರಾರ್ಥನೆ ಆಯಿತು. ನಾವು ಇವತ್ತು ಮಾಡತಕ್ಕಂಥ ವರಮಹಾಲಕ್ಷ್ಮಿಯ ಅನುಷ್ಠಾನಕ್ಕೆ ಶಾಸ್ತ್ರಬದ್ಧವಾದಂಥ ಅನುಷ್ಠಾನ ಮಾಡುವಾಗ ಯಮುನಾ ಪೂಜೆ ಅಂತ ಹೇಳ್ತಾರೆ. ಪದ್ಧತಿ ಇರತಕ್ಕಂಥವರು ಯಮುನಾ ಪೂಜೆಗೆ ಬೇಕಾದ ಕಳಶವನ್ನು ಸಿದ್ಧತೆ ಮಾಡಿಕೊಳ್ಳಿ. ಪದ್ಧತಿ ಇಲ್ಲದಿರತಕ್ಕಂಥವರು ಮನೆಯಲ್ಲಿಟ್ಟಿರ್ತಕ್ಕಂತಹ ಕಳಶಕ್ಕೆ ಯಮುನಾ ಪೂಜೆಯನ್ನು ಆವಾಹನೆ, ಅಂದರೆ ಯಮುನಾದೇವಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು, ಜೊತೆಗೆ ಶುದ್ಧೋದಕವನ್ನು, ಶುದ್ಧೋದಕ ಅಂದರೆ ಗಂಗಾಜಲ ಅಥವಾ ನೀರು, ಚೆನ್ನಾಗಿರ್ತಕ್ಕಂತಹ ಮಡಿ ನೀರನ್ನು ತಂದು ಸಿದ್ಧತೆ ಮಾಡಿಟ್ಕೊಳ್ಳಿ. ಬೇಕಾದ ಸಾಮಗ್ರಿಗಳನ್ನು ಮತ್ತೊಮ್ಮೆ ಗಮನಿಸಿ, ಪೂಜೆ ಪ್ರಾರಂಭವಾದ ನಂತರ ಮತ್ತೊಮ್ಮೆ ಅಡುಗೆ ಮನೆಗೆ ಓಡೋಗಿ ಬರತಕ್ಕಂಥದ್ದು ಬೇಡ. ಬೇಕಾದ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಕಾಫಿ, ಹಾಲು, ಟೀ ಏನಾದರೂ ಕುಡಿದ್ರೆ ಕೈ ತೊಳೆದು ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಪೂಜೆಯನ್ನು ಶುರು ಮಾಡಿಸೋಣ. ಒಳ್ಳೆಯದಾಗಲಿ. ವೀಕ್ಷಕರೇ, ಇದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಬನ್ನಿ, ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಕಳೆದ ಭಾಗದಲ್ಲಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿದ್ದಾಯಿತು, ಈಗ ಮುಂದೇನು ಗುರುಜಿ? ಗಣಪತಿ ಪ್ರಾರ್ಥನೆ ಆಯಿತು, ಗಣಪತಿಯ ಪೂಜೆ, ಜೊತೆಗೆ ಶಾಸ್ತ್ರಬದ್ಧವಾದಂತಹ ಅನುಷ್ಠಾನಗಳಲ್ಲಿ ಯಮುನಾ ಪೂಜೆ ಎಂಬತಕ್ಕಂಥದ್ದು ಕೆಲವೊಬ್ಬರ ಮನೆಗಳಲ್ಲಿದೆ. ಯಮುನಾ ಪೂಜೆಯನ್ನು ಮಾಡಿ ತದನಂತರ ಕಳಶ ಪೂಜೆ ಮಾಡತಕ್ಕಂಥದ್ದು ಪದ್ಧತಿ ಇದೆ. ಹಾಗಾಗಿ ಯಮುನಾ ಪ್ರಾರ್ಥನೆ ಅಂತ ನಾವು ಹೇಳಿದ್ದೇವೆ. ಪ್ರಾರ್ಥನೆ ಮಾಡ್ತಕ್ಕಂಥದ್ದಕ್ಕೆ ಎರಡು ಹೂವು ಅಕ್ಷತೆ ಕಾಳು ತಗೊಂಡು ಯಮುನಾದೇವಿ ಪ್ರಾರ್ಥನೆ ಮಾಡಿ ಹಾಕ್ಬಿಡಿ. ಅದಾದ ನಂತರ ಗಣಪತಿ ಪ್ರಾರ್ಥನೆ, ಪುನಃ ಗಣಪತಿ ಪೂಜೆ, ಇವತ್ತಿನ ಸಂಕಲ್ಪ ಇದೆಲ್ಲವನ್ನು ಸಹಿತ ನಾವು ಮಾಡೋಣ. ಅದಕ್ಕೂ ಮುನ್ನ ಒಂದು ಗಣಪತಿಯ ವಿಶೇಷವಾಗಿರ್ತಕ್ಕಂಥ ನಾಮಾಂಕಿತದಲ್ಲಿ ರಚನೆ ದಾಸರು ಮಾಡಿರ್ತಕ್ಕಂಥದ್ದು, ಹಾಡು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಜೊತೆಗೆ ತಾಯಿ ಶಾರದೆಯನ್ನು ಪ್ರಾರ್ಥನೆ ಮಾಡ್ತಾ ಸಂಗೀತಕ್ಕೆ ಭಗವಂತ ಶೀಘ್ರವಾಗಿ ಉರಿತಾನಂತೆ. ಅದರಿಂದ ಇವತ್ತು ಸಂಗೀತದ ಮುಖಾಂತರ ತಾಯಿ ಶಾರದೆಯ ವಿಶೇಷವಾಗಿರ್ತಕ್ಕಂಥ, ಅದರಲ್ಲೂ ಗಣಪತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಗೀತವನ್ನು ನಾವು ಹೇಳುಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ, ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ, ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡಿವನ್ಯಾರಮ್ಮ, ಮೂರು ಕಣ್ಣನ ಸೂತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಅಮ್ಮಯ್ಯ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ, ಹುಟ್ಟದಟ್ಟಿಯ ಬಿಗಿದುಟ್ಟ ಚಲ್ಲಣದ ದಿಟ್ಟದ ನಿವನ್ಯಾರಮ್ಮ, ಪಟ್ಟದ ರಾಣಿ ಪಾರ್ವತಿಯ ಕುಮಾರನೇ ಹೊಟ್ಟೆಯ ಗಣನಾಥನೇ ಅಮ್ಮಯ್ಯ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ. ಭಾಳ ವಿಶೇಷ, ತಾಯಿ ಶಾರದೆಯಿಂದ ಶಕ್ತಿಯಿಂದ ಗಣಪನವರೆಗೂ ಬಂದಾಯಿತು. ಒಂದು ಸಂಗೀತದಲ್ಲಿ ಏನೆಲ್ಲ ಶಕ್ತಿ ಇದೆ ನೋಡಿ, ಆ ಶಕ್ತಿಯೇ ಬಹಳ ವಿಶೇಷವಾದ್ದು. ಇನ್ನು ಸಂಕಲ್ಪವನ್ನು ಪ್ರಾರಂಭ ಮಾಡೋಣ. ಹೂ ಅಕ್ಷತೆ ಕಾಳು ಕೈ ತೋಳಿ, ಯಮುನಾ ಪ್ರಾರ್ಥನೆ, ಜೊತೆಗೆ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ಹೇಳೋಣ.
ಅದಕ್ಕೂ ಮುನ್ನ ನಾನು ಪಂಚಾಂಗ ಶ್ರವಣವನ್ನು ಓದ್ತೇನೆ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷದೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣೇ ತ್ರ್ಯಂಬಕೇ ಗೌರೀ ನಾರಾಯಣೀ ನಮೋಸ್ತು. ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯ 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 ನಮೋ ನಮಃ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಶ್ರೀ ಧರ್ಮಕ ನಾಮ ಸಂವತ್ಸರಿ ದಕ್ಷಿಣಾಯಿನಿ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ 12/8/2016 ಶುಕ್ರವಾರ ನವಮಿ ಅನುರಾಧ ನಕ್ಷತ್ರ. ಇವತ್ತು ವರಮಹಾಲಕ್ಷ್ಮಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ವರಮಹಾಲಕ್ಷ್ಮಿಯ ಅನುಷ್ಠಾನ ಭಾಳ ವಿಶೇಷ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಜೊತೆಗೆ ಆಡಿ ಶುಕ್ರವಾರ ಲಕ್ಷ್ಮೀ ಪೂಜೆ. ವರಮಹಾಲಕ್ಷ್ಮಿ ಹಬ್ಬ ಅಂದಾಗ ಇದು ವಿಶೇಷತೆ ಇದೆಯೋ ಅಥವಾ ಇವತ್ತಿನ ತಿಥಿವಾರ ನಕ್ಷತ್ರ ಸರಿ ಇದೆಯೋ ಇಲ್ವೋ ಇದು ಯಾವುದ್ರ ಬಗ್ಗೆ ನಾವು ಚಿಂತಿಸಬೇಕಾದಿಲ್ಲ. ಶ್ರಾವಣ ಮಾಸದ ಶುಕ್ಲಪಕ್ಷದ 2ನೇ ಶುಕ್ರವಾರವೇ ವರಮಹಾಲಕ್ಷ್ಮಿ ಹಬ್ಬ. ಅದು ಧರ್ಮಶಾಸ್ತ್ರ ರೀತಿ ಹಿಂದಿನ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಇವತ್ತಿನ ದಿವಸ ಇವತ್ತು ತಿಥಿ ವಾರ ನಕ್ಷತ್ರ ಯೋಗ ದಿನ ಅಥವಾ ಇವತ್ತಿನ ಸಂಖ್ಯೆ ಏನು ಸರಿ ಇದೆ ಇಲ್ಲ ಅಂತಕ್ಕಂಥದ್ರ ಅರಿವನ್ನು ಅದರ ಬೇರೆ ತರಹ ಅನ್ಯ ಮಾರ್ಗಗಳನ್ನು ನಾವು ಆಲೋಚನೆ ಮಾಡಿದ್ರೆ ಅದು ಸಮಂಜಸವಲ್ಲ. ಧರ್ಮಶಾಸ್ತ್ರ ವಿರೋಧವಾಗಿ ನಾವು ಯಾವತ್ತೂ ನಡೀಬಾರ್ದು. ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹಿಂದಿನ ಹಿರಿಯರು ಪರಂಪರಿತವಾಗಿ ಬಂದಿರತಕ್ಕಂಥದ್ದು ಏನೆಲ್ಲ ಬರೆದಿಟ್ಟಿದ್ದಾರೋ ಅದರ ಅನುಷ್ಠಾನ ಹಾಗೇ ನಡೀಬೇಕು. ಶುಕ್ಲಪಕ್ಷ ಅಂದರೆ ಪೌರ್ಣಮಿ ಮುಂಭಾಗ ಶ್ರಾವಣ ಮಾಸದ 2ನೇ ಶುಕ್ರವಾರ ತಾಯಿ ವರಮಹಾಲಕ್ಷ್ಮಿ ಆರಾಧನೆಗೆ ಭಾಳ ವಿಶೇಷವಾಗಿರತಕ್ಕಂಥ ದಿನ. ಹಾಗಾಗಿ ಇವತ್ತು ಯಾರೆಲ್ಲರ ಮನಸ್ಸಿನಲ್ಲಿ ಇವತ್ತಿನ ದಿನ ಸರಿಯಿಲ್ಲ, ಸಂಖ್ಯೆ ಸರಿಯಿಲ್ಲ, ವಾರ ಸರಿಯಿಲ್ಲ, ತಿಥಿ ಸರಿಯಿಲ್ಲ, ಈ ಪ್ರಕಾರವಾದಂತಹ ಗೊಂದಲಗಳೇನಾದ್ರೂ ಇಟ್ಕೊಂಡಿದ್ದರೆ ಅದು ಮೂರ್ಖತನ ಆಗುತ್ತೆ ವಿನಃ ಅದು ಸಮಂಜಸ ಅಲ್ಲ. ಅದರಿಂದ ತಾಯಿ ವರಮಹಾಲಕ್ಷ್ಮಿಯ ಅನುಷ್ಠಾನ ಮಾಡಬೇಕಾದ ದಿನವೇ ಇವತ್ತು. ಎಲ್ಲರೂ ಸಹಿತ ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ತಾಯಿ ವರಮಹಾಲಕ್ಷ್ಮಿನ ಶುದ್ಧಿಯಾಗಿ ನಗನಗತ ಮನೆಯಲ್ಲಿ ಹೆಣ್ಣುಮಕ್ಕಳು ನೀವು ನಗನಗ್ತ ಮಾಡುವಂತಹ ಅನುಷ್ಠಾನ ಮಂತ್ರತಂತ್ರವಲ್ಲ. ನೀವು ನಗುಮುಖವಾಗಿರಬೇಕು, ನೀವು ಹ್ಯಾಪಿಯಾಗಿರಬೇಕು, ನೀವು ಸಂತೋಷದಿಂದ ಮನೆಯಲ್ಲಿ ನಗನಗ್ತ ಓಡಾಡಿ ಮನೆಯನ್ನು ಶುದ್ಧಿ ಮಾಡಿ ಒಂದು ಶೃಂಗಾರದಿಂದ ಮನೆಯ ಮುಂದೆ ಒಂದು ರಂಗವಲ್ಲಿನ ಹಾಕಿ ತಾಯಿ ಮಹಾಲಕ್ಷ್ಮಿನ ಕೂಡಿಸಿ ಆರಾಧನೆ ಮಾಡಿದ್ರೆ ಅಲ್ಲಿ ಮಹಾಲಕ್ಷ್ಮಿ ಬರ್ತಾಳೆ. ಅತಿಯಾದಂತಹ ವೈಭವ ಅಥವಾ ಸಡಗರ ಅಥವಾ ಇನ್ನಷ್ಟು ವೈಭವಪೂರಿತವಾಗಿ ಸಾಲ ಸೋಲ ಮಾಡಿ ನಾವು ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕಾದಿಲ್ಲ. ತಾಯಿ ಕೊಟ್ಟಷ್ಟು ನಿಮಗೆ ದೇವರು ಏನು ಶಕ್ತಿ ಕೊಟ್ಟಿದ್ದಾನೋ ಅದರಲ್ಲಿ ನೀವು ತೃಪ್ತರಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಬೇಕು. ಆಗಲೇ ವಿಶೇಷವಾದ ಫಲ. ಜೊತೆಗೆ ಮತ್ತೊಂದು ವಿಶೇಷ ಇವತ್ತೇನಪ್ಪ ಅಂದರೆ ಅನುರಾಧ ನಕ್ಷತ್ರ ಮಹಾನಕ್ಷತ್ರ. ಮಹಾನಕ್ಷತ್ರದಂದು ತಾಯಿ ವರಮಹಾಲಕ್ಷ್ಮಿ ಆರಾಧನೆ ಆಗ್ತಿದೆ ಅಂದರೆ ಅದು ಮತ್ತಷ್ಟು ವಿಶೇಷ. ಅದರಿಂದ ಇಂಥ ವಿಶೇಷವಾಗಿರ್ತಕ್ಕಂಥ ದಿನ ಬೇರೆ ಯಾರೋ ಮಾತನ್ನು ಕೇಳಿ ಏನೋ ಮಾಡಿಕೊಂಡು ಇವತ್ತು ಮಾಡುವಂತಹ ವರಮಹಾಲಕ್ಷ್ಮಿಯನ್ನು ಮುಂದಿನ ವಾರ ಮಾಡೋಣ ಅಂದರೆ ನಿಮಗೆ ಬಿಟ್ಟಂಥ ವಿಚಾರ. ಇರ್ತಕ್ಕಂತಹ ಧರ್ಮಶಾಸ್ತ್ರ ಪ್ರಕಾರ ಇವತ್ತು ವರಮಹಾಲಕ್ಷ್ಮಿ ಅನುಷ್ಠಾನ ಆಗಬೇಕು, ಶಾಸ್ತ್ರ ಪ್ರಕಾರ ನಡೀತಾ ಇದೆ. ಬೆಳಗಿನಿಂದ ಯಾವ ಮುಹೂರ್ತದಲ್ಲಿ ಕೂಡಿಸಬೇಕು, ಯಾವಾಗ ಕೂಡಿಸಬೇಕು ಅನ್ನೋ ಒಂದು ಗೊಂದಲದಲ್ಲಿ ಬಿದ್ದಿರಿ. ತಾಯಿ ವರಮಹಾಲಕ್ಷ್ಮಿಯ ಆಸ್ಥಾನದಲ್ಲಿ ಇವತ್ತಿನ ದಿವಸ ಇರತಕ್ಕಂಥ ತಿಥಿವಾರ ನಕ್ಷತ್ರ ಬಹಳ ವಿಶೇಷವಾದ್ದರಿಂದ ಇದಕ್ಕೆ ಸಮಯ ನಿಗದಿ ಇಲ್ಲ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಿಂದ ರಾತ್ರಿಯವರೆಗೂ ನಿಮ್ಮ ನಿಮ್ಮ ಅನುಕೂಲ ನೋಡಿಕೊಂಡು ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡಿ. ಇನ್ನು ಸಂಜೆ ಗೋಧುಳಿ ಲಗ್ನದಲ್ಲಿ ತಾಯಿಗೆ ಪುನಃ ಪೂಜೆ ಮಾಡತಕ್ಕಂಥದ್ದು, ಪುನಃ ಆರಾಧನೆ ಮಾಡತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವಾಗಿರುತ್ತೆ. ವಿಷಯ ಸಾಕಷ್ಟು ಇದೆ, ಅರ್ಥೈಸ್ಕೊಳ್ಬೇಕು, ಅನುಷ್ಠಾನವನ್ನು ಮಾಡಬೇಕು. ಕೂತ್ಕೊಳ್ಳಿ ಗುರುಜಿ, ಪೂಜಾ ಕಾರ್ಯವನ್ನು ಮತ್ತೆ ಮುಂದುವರಿಸೋದ? ಖಂಡಿತಮ್ಮ. ಭಗವತಿ ಶ್ರೀ ರಾಜರಾಜೇಶ್ವರಿಯೇ ನಮಃ. ಎಲ್ಲರೂ ಹೂ ಅಕ್ಷತೆಗಳ ಕೈ ತೋಳಿ. ಎಡಹಸ್ತದಲ್ಲಿ ಹೂ ಇರಬೇಕು, ಅಕ್ಷತೆ ಇರಬೇಕು, ಬಲಹಸ್ತವನ್ನು ಅದರ ಮೇಲೆ ಇಟ್ಕೊಳ್ಬೇಕು, ನಿಮ್ಮ ಬಲಭಾಗದ ತೊಡೆ ಮೇಲೆ ಇಟ್ಕೊಳ್ಬೇಕು. ಪ್ರಥಮದಲ್ಲಿ ನಿಮ್ಮ ಮನೆದೇವರ ಪ್ರಾರ್ಥನೆ, ನಿಮ್ಮ ಹಿರಿಯರ ಪ್ರಾರ್ಥನೆ, ತಂದೆ ತಾಯಿ ಅತ್ತೆ ಮಾವ ಎಲ್ಲರಿಗೂ ನಮಸ್ಕಾರ ಮಾಡಿ ಯಾವುದೇ ಪೂಜಾನುಷ್ಠಾನ ಕೂತ್ಕೊಳ್ಬೇಕಾದರೂ ಧರ್ಮಶಾಸ್ತ್ರ ರೀತಿ ಹಣೆಗೆ ಪುಡಿ ಕುಂಕುಮ, ತಲೆಗೆ ಹೂ, ಲಕ್ಷಣವಾಗಿ ತಲೆ ಬಾಚಿಕೊಂಡು ಹೆಣ್ಣುಮಕ್ಕಳು ಪೂಜೆ ಕೂತ್ಕೊಳ್ಬೇಕಾದ ಧರ್ಮಶಾಸ್ತ್ರ. ಜೊತೆಗೆ ಪೂಜೆ ಕೂತ್ಕೊಳ್ಳೋಕ್ಕೆ ಮುನ್ನ ನಿಮ್ಮ ಹಿರಿಯರನ್ನ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಅತ್ತೆ ಮಾವನ ಕಾಲಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ನಿಮ್ಮ ಪತಿದೇವರು ನಿಮ್ಮ ಯಜಮಾನರು ಮನೆಯಲ್ಲೇ ಇದ್ದರೆ ಗಂಡನ ಕಾಲಿಗೆ ನಮಸ್ಕಾರ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಅದರಿಂದ ಗಂಡನ ಕಾಲಿಗೂ ನಮಸ್ಕಾರ ಮಾಡಿ ನಂತರ ಅನುಷ್ಠಾನ ಪೂಜೆ ಕೂತ್ಕೊಳ್ಬೇಕಾದ್ದು ಧರ್ಮಶಾಸ್ತ್ರ. ಈಗ ಹೂವು ಅಕ್ಷತೆಗಳು ಕೈ ತೋಳಿ ಅದನ್ನು ಸಂಕಲ್ಪಕ್ಕೆ ಸಿದ್ಧತೆ ಮಾಡಿಕೊಳ್ಳೋಣ. ಓಂ ಗಣಾನಂತ್ವ ಗಣಪತಿ ಭವಾಮಹೇ ಕವಿಂ ಕವೀನಾನುಭವಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನ ಶೃಣ್ವನ್ನೋ ತಪಸ್ಸೇ ದಸಾದನಂ ಮಹಾಗಣಾಧಿಪತಯೇ ನಮಃ.
ಓಂ ಶುಕ್ಲಾಂ ವರದನಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ ಓಂ ಶುಭಾಭ್ಯಾಂ ಶುಭೇ ಶೋಭನೇ ಮಹೋರ್ತೇ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರಾಧೇ ಶ್ವೇತವರಾಹಕಲ್ಪೇ ವೈವಸ್ವತಮನ್ವಂತರೇ ಪ್ರಥಮಪಾದೇ ಜಂಭೋದ್ವೀಪೇ ಭರತವರ್ಷೇ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇ ತೀರೇ ಶಾಲಿವಾಹನಶಕೇ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೇ ಚಾಂದ್ರಮಾನೇನ ಅಸ್ಯಾಂ ಪ್ರಭವಾದಿ ಸೃಷ್ಟಿ ಸಂವತ್ಸರಾಣಾ ಮಧ್ಯೆ ಶ್ರೀಮತೋ ಶ್ರೀ ದುರ್ಮುಖಿ ನಾಮ ಸಂವತ್ಸರೇ ದಕ್ಷಿಣಾಯನೇ ವರ್ಷಋತೋ ಶ್ರಾವಣ ಮಾಸೆ ಶುಕ್ಲಪಕ್ಷೇ ನವಮ್ಯಾ ವಾಸರಃ ವಾಸರಸ್ಥೋ ವಾಸರಃ ಭಾರ್ಗವಾಸರ ಯುಕ್ತಾಯ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯ ಅಸ್ಯ ಶುಭದಿಗೌ ಮಮ ಉಪಾರ್ಥ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಯಾವಜ್ಜೀವ ದೀರ್ಘ ಸೌಮಂಗಲ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ್ಯಮೋಕ್ಷ ದುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಮಮ ಗೃಹೇ ಪರಮಹಾಲಕ್ಷ್ಮೀ ಸ್ಥೈರ್ಯತ ಫಲ ಸಿದ್ಧ್ಯರ್ಥಂ ದೇವತಾ ಮುದ್ದಿಶ್ಯ ಧನಕನಕ ವಸ್ತುವಾಹನ ಅಷ್ಟೈಶ್ವರ್ಯ ದಿನೇ ದಿನೇ ಅಭಿವೃದ್ಧ್ಯರ್ಥಂ ಪರಮಹಾಲಕ್ಷ್ಮೀ ದೇವತಾ ಪ್ರೀತ್ಯರ್ಥಂ ಕಲ್ಪೋಕ್ತ ಪ್ರಕಾರೇಣ ಯಾವಚ್ಛಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಯಮುನಾ ದೇವಿ ಪ್ರಾರ್ಥನಾ ಪೂರ್ವಕೇನ ಮಹಾಲಕ್ಷ್ಮೀ ಪೂಜಾಂಚ ಕರಿಷ್ಯೇ. ತಾಯಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ನೀವೆಲ್ಲರೂ ಸಂಕಲ್ಪ ಮಾಡಬೇಕಾದ್ರೆ, ಅಮ್ಮ ನಮ್ಮ ಮನೆಯಲ್ಲಿ ಬಂದು ನೀನು ನೆಲೆಸಿ ನನಗೆ ಸೌಮಂಗಲ್ಯತನವನ್ನು ಕೊಡಮ್ಮ ಅನ್ನೋ ಮಾತು ಪ್ರಥಮದಲ್ಲಿರಬೇಕು. ಸೌಮಂಗಲ್ಯತನ ಒಂದಿದ್ದರೆ ಸಾಕು, ನಿಮಗೆ ಅಷ್ಟೈಶ್ವರ್ಯ ಸಿಕ್ಕಂತೆ. ಅಂತಹ ಸೌಮಂಗಲ್ಯತನವನ್ನು ಅಪೇಕ್ಷೆ ಪಡೆದು ಅದಾದ ನಂತರ ಧನಕನಕ ವಸ್ತು ವಾಹನಗಳನ್ನು ತಾಯಿ ಯಥೇಚ್ಛವಾಗಿ ಕೊಟ್ಟೇ ಕೊಡ್ತಾಳೆ. ಲಕ್ಷ್ಮಿ ಅಂದರೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಲ್ಲ, ಅಥವಾ ಹಣಕಾಸು ಬರ್ತಕ್ಕಂಥದ್ದಲ್ಲ, ಅಥವಾ ಇನ್ನೇನೋ ಒಂದು ವಿಶೇಷವಾಗಿರ್ತಕ್ಕಂತಹ ಉಡುಗೊರೆಗಳು ತರ್ತಕ್ಕಂಥದ್ದಲ್ಲ. ಲಕ್ಷ್ಮಿ ಎಲ್ಲ ಭಾಗಗಳಲ್ಲೂ ಇದ್ದಾಳೆ. ಎಲ್ಲ ಅಷ್ಟೈಶ್ವರ್ಯಗಳನ್ನೂ ಕೊಡ್ತಕ್ಕಂಥವಳು ತಾಯಿ ಮಹಾಲಕ್ಷ್ಮಿ, ವಿಷ್ಣುವಿನ ಅರ್ಧಾಂಗಿ. ಆ ತಾಯಿಯ ಅನುಷ್ಠಾನವನ್ನು ಇವತ್ತು ನಾವು ಪ್ರಾರಂಭಿಸುತ್ತಿದ್ದೇವೆ. ಇವತ್ತಿನ ಸಂಕಲ್ಪ ಈ ಪ್ರಕಾರವಾಗಿ ನೀವು ಸಂಕಲ್ಪ ಮಾಡಿದ್ದೀರಿ. ಅದರಿಂದ ಈಗ ಮಹಾಗಣಪತಿಯ ಕೈಯಲ್ಲಿರ್ತಕ್ಕಂಥ ಹೂವಾಕ್ಷತೆಗಳನ್ನ ಪುನಃ ಯಥಾಪ್ರಕಾರ ದೇವಿಗೆ ಅರ್ಪಣೆ ಮಾಡಿ ಇನ್ನು ಗಣಪತಿಯ ಸಂಕಲ್ಪ, ಗಣಪತಿಯ ಅನುಷ್ಠಾನ. ಓಂ ಭೂಃ ಗಣಪತಿ ಆವಾಹಯಾಮಿ. ಓಂ ಭುವಃ ಗಣಪತಿ ಆವಾಹಯಾಮಿ. ಓಂ ಸುವಃ ಗಣಪತಿ ಆವಾಹಯಾಮಿ. ಭೂರ್ಭುವಃ ಸುವಃ ಮಹಾಗಣಪತಿ ಆವಾಹಯಾಮಿ. ಮಹಾಗಣಾಧಿಪತಯೇ ನಮಃ ಸ್ಥಾಪಯಾಮಿ ಪೂಜಯಾಮಿ. ಮಹಾಗಣಾಧಿಪತಯೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ರತ್ನಸಿಂಹಾಸನಂ ಸಮರ್ಪಯಾಮಿ. ಪಾದಯೋಃ ಪಾದ್ಯಂ ಸಮರ್ಪಯಾಮಿ. ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖೇ ಆಚಮ್ಯಂ ಆಚಮ್ಯಂ ಸಮರ್ಪಯಾಮಿ. ಸ್ನಪಯಾಮಿ ಸ್ನಾನಂ. ಶುದ್ಧೋದಕಸ್ನಾನಂ ಸಮರ್ಪಯಾಮಿ. ಹಸ್ತಾರ್ಥಂ ಪುಷ್ಪಾಣಿ ಸಮರ್ಪಯಾಮಿ. ಉಪವೀರಾರ್ಥಂ ಪುಷ್ಪಾಣಿ ಸಮರ್ಪಯಾಮಿ. ಆಭರಣಾರ್ಥಂ ಅಕ್ಷರಾಣಿ ಸಮರ್ಪಯಾಮಿ. ಮಂಗಳಪ್ರದಾಯೈ ನಮಃ. ಹರಿದ್ರಾಯ ನಮಃ. ಓಂ ಬಾಲಚಂದ್ರಾಯ ನಮಃ. ಓಂ ಕುಮಾರಗುರುವೇ ನಮಃ. ಓಂ ಮೂಷಿಕವಾಹನಾಯ ನಮಃ. ಓಂ ಈಶಪುತ್ರಾಯ ನಮಃ. ಓಂ ಸರ್ವಯಜ್ಞಪ್ರದಾಯಕಾಯ ನಮಃ. ಶ್ರೀ ಮಹಾಗಣಾಧಿಪತಯೇ ನಮಃ. ನಾಮ ಪೂಜಾಂ ಸಮರ್ಪಯಾಮಿ. ಅದಧೂಪಃ ಸರ್ವಮಂಗಳೇತಿ ಮಹಾಗಣಪತಿರ ದೇವತಾಭ್ಯೋ ನಮಃ. ಜೊತೆಗೆ ಈ ವರ್ಷದ ಗೌರಿ ಗಣಪತಿಯ ಹಬ್ಬಕ್ಕೆ ಒಂದು ವಿಶೇಷವಾದಂತಹ ಉಡುಗೊರೆ ನಾವು ಕೊಡ್ತೀವಿ ಅಂತ ಒಂದು ಸಂಕಲ್ಪ ಮಾಡಿ ನಿಮ್ಮೊಂದಿಗೆ ನಾನು ಹೇಳಿದ್ದೆ. ಅದು ಏನು, ಅದು ಹೇಗಿರುತ್ತೆ, ಅದನ್ನು ಸಹಿತ ಇವತ್ತು ನಾವು ನೋಡೋಣ. ಕೂತ್ಕೊಳ್ಳಿ. ಬೇಕಾದಂತಹ ಸಾಮಗ್ರಿಗಳನ್ನು ಮತ್ತೊಮ್ಮೆ ಹೇಳ್ತಿದ್ದೇನೆ, ಮತ್ತೆ ಎದ್ದು ಓಡಾಡೋದು ಬೇಡ. ಬೇಕಾದ ಪದಾರ್ಥಗಳನ್ನೆಲ್ಲವನ್ನು ಸಹಿತ ಸಿದ್ಧತೆ ಮಾಡಿಕೊಳ್ಳಿ. ಇದಾದ ನಂತರ ಕೊಲ್ಲಾಪುರದ ಕ್ಷೇತ್ರದ ವಿಶೇಷವಾಗಿರ್ತಕ್ಕಂಥ
ಪುಣ್ಯಕ್ಷೇತ್ರದ ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಿ ಹಾಗೆ ತಾಯಿಯ ಅನುಷ್ಠಾನವನ್ನು ಮುಂದುವರಿಸೋಣ. ವೀಕ್ಷಕರೇ, ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಹಬ್ಬದ ಈ ವಿಶೇಷ ದಿನದಂದು ಮತ್ತಿಬ್ಬರು ವಿಶೇಷ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಯಾರು? ಜೀ ಕನ್ನಡ ವಾಹಿನಿಯ ಪ್ರಸಿದ್ಧ ಜನಪ್ರಿಯ ಕಾರ್ಯಕ್ರಮ ಆಗಿರುವಂತಹ ಸರಿಗಮಪ್ಪ ಲಿಟಲ್ ಚಾಂಪ್ಸ್ ಸೀಸನ್ 10 ನ ವಿನ್ನರ್ ಆಗಿದಂತಹ ಸುಪ್ರಿಯಾ ಜೋಶಿ ಅವರು ಕೂಡ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುಪ್ರಿಯಾ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಹಾಗೆಯೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಸುಪುತ್ರಿ ಮನುಶ್ರೀ ಅವರು ಕೂಡ ಈ ದಿನದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಸಂಭ್ರಮದಲ್ಲಿ ಆಗಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸೋಣ. ಮನು, ನಿನಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ, ಪೂಜೆಯನ್ನು ಮತ್ತೆ ಮುಂದುವರಿಸೋದ? ಪೂಜೆ ಮಾಡಬೇಕು. ಲಕ್ಷ್ಮಿಯರ ಮೇಲೆ ಲಕ್ಷ್ಮಿ, ಲಕ್ಷ್ಮಿಯರ ಮೇಲೆ ಲಕ್ಷ್ಮಿ, ಎಲ್ಲ ಲಕ್ಷ್ಮಿಯರು ಆಗಮಿಸ್ತಿದ್ದಾರೆ. ಸಂಗೀತವನ್ನು ನಿರಂತರವಾಗಿ ಬಾಲ್ಯದಿಂದಲೇ ಅಭ್ಯಾಸ ಮಾಡಿ ವಿಶೇಷವಾಗಿರ್ತಕ್ಕಂತಹ ತಾಯಿ ಶಾರದೆ, ನನ್ನ ತಾಯಿ ಶಾರದೇನ ಆ ಒಂದು ವಿಶೇಷವಾಗಿರ್ತಕ್ಕಂತಹ ನಾಲಿಗೆ ಮೇಲೆ ನಡೆದಾಡಿಸ್ತಾ ಇರತಕ್ಕಂಥ ಸುಪ್ರಿಯ ಜೋಶಿಯ ಈ ಒಂದು ಸಾಧನೆ ಭಾಳ ವಿಶೇಷ. ಬಹುಶಃ ಈ ಸಾಧನೆ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನ, ಇದೆಲ್ಲವೂ ಅವಳು ಸಿಗಬೇಕಾದ್ರೆ ಅವ್ರ ತಂದೆ ತಾಯಿ ಆಶೀರ್ವಾದ. ಅದಕ್ಕೆ ನೀನು ಸದಾಕಾಲ ಋಣಿಯಾಗಿರಬೇಕಾದ್ದು ನಿನ್ನ ತಂದೆ ತಾಯಿಗೇನೆ. ಜಗದ ಪಿತರ ಮುಂದೆಯೇ ಪಾರ್ವತಿ ಪರಮೇಶ್ವರು ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತೇನೆ. ಮಕ್ಕಳು ಯಾವತ್ತು ಅಭಿವೃದ್ಧಿಯಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನಕ್ಕೆ ಬಂದರೆ ಮಕ್ಕಳು ತಂದೆ ತಾಯಿಗೆ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯ ಕೊಡಿಸ್ಬೇಕಾದ್ದಿಲ್ಲ. ನಾಲ್ಕಾರು ಜನ ಮಕ್ಕಳನ್ನು ಹೊಗಳ್ತಾ ಇದ್ದರೆ ಅದನ್ನು ನೋಡಿ ಆ ತಂದೆ ತಾಯಿ ಆನಂದ ಪಡ್ತಾರಂತೆ. ಅಂತಹ ಒಂದು ವಿಶೇಷತೆ, ಅಂತಹ ಒಂದು ಸಂಸ್ಕಾರ, ಅಂತಹ ಒಂದು ಭಾರತೀಯ ಸಂಸ್ಕಾರ, ಅಂತಹ ಒಂದು ಪದ್ಧತಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರಬೇಕು. ಪ್ರತಿಯೊಬ್ಬ ಅಮ್ಮನ ಮಕ್ಕಳು ಒಬ್ಬೊಬ್ಬರು ಒಂದೊಂದು ಒಂದೊಂದು ವಿಶೇಷವಾಗಿರ್ತಕ್ಕಂಥ ವಿಧಿವಿಧಾನಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ನೀವು ಅಭಿವೃದ್ಧಿಯನ್ನು ಕಂಡಾಗ, ನೀವು ನಾಲ್ಕಾರು ಜನ ನಿಮ್ಮ ಮಕ್ಕಳನ್ನು ಅಭಿವೃದ್ಧಿ ಒಂದು ಒಳ್ಳೆ ಮಾತಾಡಿ ಅವ್ರನ್ನ ಶಭಾಷಂದಾಗ ಆಗ ಸಿಗುವಂತಹ ಒಂದು ಸಂತೋಷನೇ ತಂದೆ ತಾಯಿ ಕೊಡ್ತಕ್ಕಂತಹ. ನೀವು ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯ ನೀವೇನೆಲ್ಲ ಅಂತ ಹೇಳ್ತಿರೋ ಅದು ಯಾವುದೋ ಸರಿ ಸಮಾನ ಅಲ್ಲ. ಆ ತೃಪ್ತಿ ಅಷ್ಟು ವಿಶೇಷವಾದ. ಅಂತಹ ಒಂದು ಸಾಧನೆಯನ್ನು ಸಾಧನೆ ಮಾಡಿರ್ತಕ್ಕಂಥ ಸುಪ್ರಿಯಾ ಜೋಶಿಗೆ ಇನ್ನಷ್ಟು ಕಾಲ ತಾಯಿ ಶಾರದೆಯ ಸಂಪೂರ್ಣ ಅನುಗ್ರಹ ಇರಲಿ. ನಾನು ಸಹಿತ ಹರಿಸ್ತಾ ಇದ್ದೇನೆ, ಒಳ್ಳೆಯದಾಗಲಿ. ಈಗ ಧೂಪ ದೀಪ ನೈವೇದ್ಯ ಗಣಪತಿಗೆ ಮಾಡಿ ಅದಾದ ನಂತರ ಗಣಪತಿ ನಿನ್ನಿಂದ ಒಂದು ಹಾಡು ಕೇಳಬೇಕು ಅಂತ ಹೇಳ್ತಿದ್ದಾನೆ. ಮಾಡಿಸೋಣ. ಓಂ ದಶಾಂಗಂ ಗೋಲಂದೋಪಂ ಸ್ಕಂದಂ ಚ ಸುಮನೋರಂ ಮಹಾಗಣಾಧಿಪತಯೇ ನಮಃ. ಧೂಪಮಾಗ್ರಾಪಯಾಮಿ ಧೂಪಂ ದರ್ಶಯಾಮಿ. ಮಹಾಗಣಾಧಿಪತಿ ನಮಃ. ಧೂಪಂ ಸ್ವರ್ಪಯಾಮಿ ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶಯಾಮಿ. ದರ್ಶಯಾಮಿ ನೈವೇದ್ಯಂ ವಿಶ್ವಾಮಿತ್ರ ಋಷಿಃ ಸವಿತಾ ದೇವತಾ ಗಾಯತ್ರೀ ಛಂದಃ ಭೋರ್ವಸ್ತುವಃ ತತ್ಸವಿತುರ್ವಣ್ಯಂ ಭರ್ಗೋ ದೇವಸ್ಯ ಮೇ ದೇವನ ಪ್ರಚೋದಯಾತ್. ಸತ್ವನ್ ಬಲುಕಾನು ಸೂರಿ ಸ್ವಾಹ ಪ್ರಾಣಾಯ ಸ್ವಾಹ ಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉಲಾನಾಯ ಸ್ವಾಹ ಸಮಾನಾಯ ಸ್ವಾಹ ಬ್ರಹ್ಮಣೇ ಸ್ವಾಹ. ಶ್ರೀ ಮಹಾಗಣಾಧಿಪತಯ ನಮಃ. ಫಲವಿಶೇಷಾನ್ ನಿವೇದಯಾಮಿ ಮಧ್ಯೆ ಮಧ್ಯೆ ದಕ್ಷಿಣಾಂ ಸಮರ್ಪಯಾಮಿ ಸಂ ಸರ್ವಾತ್ಮನೇ ನಮಃ. ಸರ್ವೋಪಚಾರ ಪೂಜಾನ್ ಸಮರ್ಪಯಾಮಿ ಕರ್ಪೂರ ಮಂಗಳ ನೀರಾಜನಂ. ಓಂ ನಿಶುಸೇರ ಗಣಪತಿ ಗಣೇಶ ಸ್ವಾಮಿಪ್ರಮಂಗವೀನಾಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮಕದಂದಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂಡ್ಯ ಪ್ರಚೋದಯಾತ್. ಮಹಾಗಣಾಧಿಪತಿ ನಮಃ. ಕರ್ಪೂರ ಮಂಗಳೀರಾಜನ ದರ್ಶಯಾಮಿ ನೀರಾಜನಾಂತರಂ ಆಚಮನಿಯಂ ಸ್ವರ್ಪಯಾಮಿ ಆಚಮ್ಯಾಂತರಂ ಪರಿಮಳ ಸಮರ್ಪಯಾಮಿ ರಕ್ಷಾಂಧಾರಯಾಮಿ. ಮಹಾಗಣಾಧಿಪತಿ ನಮಃ. ತಾವು ಸಹಿತ ಮನೆಯಲ್ಲಿ ಗಣಪತಿ ಆರಾಧನೆ ನಮ್ಮೊಂದಿಗೆ ನೀವು ಅನುಷ್ಠಾನವನ್ನು ಮಾಡಿ ಅಂತ ಮೊದಲೇ ತಿಳಿಸಿದ್ದೀವಿ. ಹಾಗಾಗಿ ಗಣಪತಿಯ ಪ್ರಾರ್ಥನೆ ಆಯಿತು, ಗಣಪತಿಗೆ ಧೂಪ ದೀಪ ನೈವೇದ್ಯ ಆಯಿತು. ಗಣಪತಿಯ ಆರತಿಯನ್ನು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿರ್ತಕ್ಕಂತಹ ಪ್ರಸಾದವನ್ನು ಶಿರಸಾಂಧಾರಿ ಅಂದರೆ ಗಣಪತಿಯ ಪ್ರಸಾದವನ್ನು ತಲೆ ಮೇಲೆ ಇಟ್ಕೊಳ್ಳುವಂಥದ್ದು. ಅದಾದ ನಂತರ ಮುಂದಿನ ಅನುಷ್ಠಾನವನ್ನು ಶಾಸ್ತ್ರಬದ್ಧವಾಗಿ ಶುರು ಮಾಡಿಸುವಂಥದ್ದು. ಮಹಾಗಣಪತಿ ನಮಃ. ಪ್ರಸಾದ ಪುಷ್ಪಂ ಮಹಾಗಣಾಧಿಪತಿ ನಮಃ. ಇನ್ನಷ್ಟು ವಿಶೇಷವಾದಂತಹ ಅನುಷ್ಠಾನ, ಜೊತೆಗೆ ಘಾನಸುದೆ ಭಗವಂತನ ಶೀಘ್ರವಾಗಿ ಒಲಿಸ್ಕೊಳ್ಳುವಂತಹ ಒಂದು ಸುಲಭೋಪಾಯ, ಅಂತಹ ಒಂದು ಮಾರ್ಗ ಏನಾದರೂ ಇದ್ದರೆ ಅದು ಸಂಗೀತದಿಂದ ಮಾತ್ರ ಸಾಧ್ಯ ಅಂತ ದಾಸರು ಹೇಳಿದ್ದಾರೆ. ಅಂತಹ ಒಂದು ವಿಶೇಷತೆ ಮುಂದೆ ನೋಡೋಣ. ಬನ್ನಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಜಿ ಆಗಲೇ ಹೇಳ್ತಾ ಇದ್ರಿ ಗಣಪತಿಗೆ ವಿಶೇಷ ಪ್ರಾರ್ಥನೆಯನ್ನು ಮಾಡೋಣ, ಸುಪ್ರಿಯಾಯಿಂದ ಒಂದು ಹಾಡನ್ನು ಹಾಡ್ಸೋಣ ಅಂತ ಹೇಳ್ತಿದ್ರಿ. ಖಂಡಿತಮ್ಮ, ಅದರ ಮಧ್ಯದಲ್ಲಿ ಇನ್ನೇನು ಆಗೋಯಿಗೋ ಅಂದರೆ ಬಂದೇ ಬಂತು ಗೌರಿ ಹಬ್ಬ. ಹೌದು, ಗೌರಿ ಹಬ್ಬಕ್ಕೆ, ಈ ವರ್ಷದ ಗೌರಿ ಗಣಪತಿ ಹಬ್ಬಕ್ಕೆ ರಾಜ್ಯದಾದ್ಯಂತ
ನಮ್ಮ ಮಹರ್ಷಿ ವಾಣಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ, ಪ್ರತಿಯೊಬ್ಬರಿಗೂ ಸಹಿತ, ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ನಮ್ಮ ಮಹರ್ಷಿ ವಾಣಿ ಜೊತೆಗೆ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ವತಿಯಿಂದ, ಜೀ ಕನ್ನಡ ವತಿಯಿಂದ, ಈ ತವರಿನಿಂದ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಒಂದು ಉಡುಗೊರೆ ಕಳಿಸ್ತಾ ಇದ್ದೀವಿ. ಈ ಉಡುಗೊರೆ ಹೇಗಿರುತ್ತೆ ಅದನ್ನು ಈಗ ನೀವು ನೋಡಿ ನಂತರ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಬರ್ತಕ್ಕಂಥದ್ದು ರಾಜ್ಯದಾದ್ಯಂತ ಎಲ್ಲೆಲ್ಲಿ ನನ್ನ ಅಭಿಮಾನಿ ಸಂಘಗಳಿದೆಯೋ ಅಲ್ಲಿನ ಅಧ್ಯಕ್ಷರು ಉಪಾಧ್ಯಕ್ಷಗಳು ಯಾರಾದರೂ ಸರಿಯೇ ಆಯಾ ಭಾಗಗಳಿಂದ, ತಾಲೂಕು ಡಿಸ್ಟ್ರಿಕ್ಟುಗಳಿಂದ ನೀವೇ ಸ್ವತಃ ನೀವೇ ಸ್ವಯಂವಾಗಿ ಬಂದು ಇಲ್ಲಿ ನಮ್ಮ ವಾಹಿನಿಯಿಂದ ತೆಗೆದುಕೊಂಡೋಗಿ ಆಯಾ ಭಾಗಗಳಲ್ಲಿ ಯಾವತ್ತು ನೀವು ಅದನ್ನು ಕೊಡ್ತೀರೋ ಅಲ್ಲಿನ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರಿಗೆ ಅರಿಶಿನ ಕುಂಕುಮವನ್ನು ಕೊಡುವಂತಹ ಒಂದು ಕಾಯಕವನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಎಲ್ಲ ನನ್ನ ಆತ್ಮೀಯರು ಅಣ್ಣ ತಮ್ಮಂದರು ಬಂದು ನೀವೇ ಸ್ವತಃ ನಿಮ್ಮ ತಾಲೂಕು ಡಿಸ್ಟ್ರಿಕ್ಟಿಗೆ ತೆಗೆದುಕೊಂಡೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರ ಪ್ರತಿಯೊಬ್ಬರ ವಾಸ್ತುಗುರುಕ್ಕೂ ಸೇರಿಸುವಂಥ ಜವಾಬ್ದಾರಿ ನನ್ನ ಅಭಿಮಾನಿ ದೇವರುಗಳು ನಿಮಗೇ ಸೇರ್ತಕ್ಕಂಥದ್ದು, ನಿಮ್ಮದೇ ಜವಾಬ್ದಾರಿ. ಯಾಕೆಂದರೆ ಇದು ಒಬ್ಬರಿಂದ ಸಾಧ್ಯವಿಲ್ಲ, ಅದರಿಂದ ಎಲ್ಲರಿಗೂ ಸೇರುವಂಥದ್ದಾಗಿರಬೇಕು. ಕೊಡುವಂತಹದ್ದೇನು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯವನ್ನು ಕೊಟ್ಟು ತೃಪ್ತಿಪಡಿಸುವಂತಹ ಶಕ್ತಿ ನಮ್ಮದಲ್ಲ. ಆದರೆ ಚಿಕ್ಕದಾದಂತಹ, ಚುಟುಕಾದಂತಹ, ಎಲ್ಲಕ್ಕೂ ಮಿತಿಮೀರಿ ವಿಶೇಷವಾಗಿರ್ತಕ್ಕಂಥದ್ದು ಇಷ್ಟು ಅರಿಶಿನ ಕುಂಕುಮ ಅಷ್ಟೇ ಹೆಣ್ಣುಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು. ಅದರಿಂದ ಈ ಬಾರಿ ವಿಶೇಷವಾಗಿರ್ತಕ್ಕಂಥ ಹರಿದ್ರಾ ಕುಂಕುಮ, ಅರಿಶಿನ ಕುಂಕುಮವನ್ನು ತಾಯಿಗೆ ಅರ್ಚನೆ ಮಾಡಿರ್ತಕ್ಕಂಥ ಅರ್ಚನೆ ಪ್ರಸಾದ ಕುಂಕುಮ, ಅರಿಶಿನ ಕುಂಕುಮವನ್ನು ನಾನು ನಿಮಗೆ ಕಳಿಸ್ಕೊಡ್ತಾ ಇದ್ದೇನೆ. ಅರಿಶಿನ ಕುಂಕುಮವನ್ನು ಕಳಿಸ್ತಾ ಇದ್ದೇನೆ. ಇದರೊಂದಿಗೆ ವಿಶೇಷವಾಗಿರ್ತಕ್ಕಂಥ, ಇನ್ನು ಹೆಣ್ಣುಮಕ್ಕಳಿಗೆ ತವರಿನ ಉಡುಗೊರೆ ಅಂದರೆ ಗಂಡದ ಮನೆಯಲ್ಲಿ ಎಂಥ ಶ್ರೀಮಂತಿಕೆ ಇದ್ದರು, ಎಷ್ಟೇ ಆಭರಣಗಳಿದ್ದರು, ಎಷ್ಟೇ ದವಸ ಧಾನ್ಯಗಳು, ಎಷ್ಟೇ ಒಂದು ಚಿನ್ನ ಬೆಳ್ಳಿ ಇದ್ದರು, ಸಾಕಷ್ಟು ಸಿರಿವಂತರಾದರೂ ಸಹಿತ ತಂದೆ ಮನೆಯಿಂದ ಅಣ್ಣನ ಮನೆಯಿಂದ ಸಣ್ಣ ಒಂದು ರೂಪಾಯಿ ಕಾಯಿನ ಒಂದು ರೂಪಾಯಿನಷ್ಟು ಬಂದುಬಿಟ್ರೆ ಸಾಕು, ಒಂದು ರೂಪಾಯಿ ಕೊಟ್ಟರೆ ಅದೇ ತೃಪ್ತಿ ಅಂತೆ. ಅಂತಹದ್ದಕ್ಕಾಗಿ ನಾವು ಸಿದ್ಧತೆ ಮಾಡಿಟ್ಕೊಂಡಿದ್ದೇವೆ. ಸಿದ್ಧತೆ ಮಾಡಿಟ್ಕೊಂಡಿರ್ತಕ್ಕಂಥ ಈ ನಾಣ್ಯಗಳು, ಇದು ಬಂಗಾರದ ನಾಣ್ಯಗಳೇ ಸರಿ, ಈ ಬಂಗಾರದ ನಾಣ್ಯಗಳನ್ನು ನಾವು ತಾಯಿಗೆ ಅಭಿಷೇಕ ಮಾಡಿ ಈ ಅಭಿಷೇಕ ಮಾಡಿರ್ತಕ್ಕಂತಹ ದೇವಿಯ ಪ್ರಸಾದವನ್ನು, ಇದು ಈ ತವರಿನಿಂದ ಅನ್ನಕ್ಕಿನ್ನ ಈ ತಾಯಿಯ ಪ್ರಸಾದ, ಈ ಪ್ರಸಾದವನ್ನು ಇವತ್ತು ನಾವು ಅಭಿಷೇಕ ಮಾಡತಕ್ಕಂಥ ಈ ನಾಣ್ಯಗಳಿಂದ ಅಭಿಷೇಕವನ್ನು ಮಾಡಿ ಇದೇ ನಾಣ್ಯಗಳನ್ನು ಪ್ರತಿಯೊಬ್ಬರಿಗೂ ರಾಜ್ಯದಾದ್ಯಂತ ಪ್ರತಿಯೊಬ್ಬರಿಗೂ ಸೇರಿಸಬೇಕು ಅನ್ನೋ ಆಸೆ ನಮ್ಮದು. ಎಷ್ಟು ಜನಕ್ಕೆ ಸಾಧ್ಯವೋ, ಎಷ್ಟು ಜನಕ್ಕೆ ಋಣಾನುಬಂಧವೋ ಅದು ನನಗರಿಯದು. ಒಂದಂತೂ ಸತ್ಯ, ಇಲ್ಲಿಂದ ನಾವು ಕಳಿಸ್ಕೊಡ್ತೀವಿ, ಎಲ್ಲರಿಗೂ ಕೈ ಸೇರಲಿ ಅನ್ನೋ ಆಸೆ ನಮ್ಮದಾಗಿದೆ. ಇದಕ್ಕಾಗಿ ಸಿದ್ಧತೆ ಆಗಿರ್ತಕ್ಕಂಥದ್ದು ಈ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಪತ್ರ ಸಹಿತ ನಿಮಗಿದೆ. ಈ ಪತ್ರವನ್ನು ಓದುಮ. ನಿಮ್ಮ ಜೀ ಕನ್ನಡ ಮತ್ತು ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ತವರಿನಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸದಾ ನಗುಮುಖ ಆರೋಗ್ಯ ಐಶ್ವರ್ಯವನ್ನು ನಿಮ್ಮ ಬಂಧು ಅಣ್ಣ ಗುರುವಾಗಿ ಡಾಕ್ಟರ್ ಶ್ರೀ ಶ್ರೀ ಮಹರ್ಷಿ ಆನಂದ್ ಗುರುಜಿ ಈ ಮಂಗಳ ದ್ರವ್ಯದೊಂದಿಗೆ ಆಶೀರ್ವದಿಸಿವೆ ಅನ್ನೋದು ಇದೆ ಗುರುಜಿ. ಅದನ್ನೇ ಮಾ, ರಾಜ್ಯದಾದ್ಯಂತ ಎಲ್ಲರಿಗೂ ಸೇರಬೇಕು ಅನ್ನೋ ಆಸೆ ನಮ್ಮದು. ಹಾಗಾಗಿ ಈ ಎಲ್ಲ ಎಲ್ಲೆಲ್ಲಿ ನನ್ನ ಅಭಿಮಾನಿ ಸಂಘಗಳಿದೆಯೋ, ಎಲ್ಲೆಲ್ಲಿ ಅಭಿಮಾನಿ ಸಂಘ ಇದ್ದರೆ ಮಾತ್ರ ಬರಬೇಕು ಅನ್ನೋದಲ್ಲ, ನನ್ನ ಅಭಿಮಾನಿ ದೇವರುಗಳು ತಾವು ನೀವೇ ಸ್ವತಃ ಬಂದು ಡಿಸ್ಟ್ರಿಕ್ಕು ತಾಲೂಕು, ತಾಲೂಕುಗಳಿಂದ ಅಥವಾ ಗ್ರಾಮದಿಂದ ಇಬ್ಬಿಬ್ಬರು ಬಂದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಉಡುಗೊರೆಯನ್ನು ತೆಗೆದುಕೊಂಡೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರಿಗೂ ಸೇರಿಸಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತ ತಿಳ್ಕೊಂಡಿದ್ದೇನೆ. ಇದು ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಹಿಂದೂ ಸನಾತನ ಧರ್ಮ. ಈ ಧರ್ಮದಲ್ಲಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮ ಜೊತೆಗೆ ಜೀ ಕನ್ನಡ ವತಿಯಿಂದ ಈ ಜೀ ಕನ್ನಡ ಆಸ್ಥಾನದಲ್ಲಿ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಅಡಿಯಲ್ಲಿ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಆಸ್ಥಾನದ ಒಂದು ಸಿಹಿಯಾದಂತಹ ಒಂದು ಸಂತೋಷದಾದಂತಹ ಒಂದು ಪದ್ಧತಿನ ಎಲ್ಲರೂ ಸಹಿತ ಆಚರಿಸೋಣ, ಎಲ್ಲರಿಗೂ ಸಹಿತ ಅನುಕೂಲವಾಗಲಿ, ಎಲ್ಲರಿಗೂ ಸಿಗಲಿ ಅನ್ನೋದೇ ಉದ್ದೇಶ. ಇನ್ನು ಕಳಶ ಪೂಜೆ ಮತ್ತು ಓ ಸುಪ್ರಿಯ ಜೋಶಿ, ನೀನು ಸಿದ್ಧತೆ ಆಗಿದೆಯಾ? ಒಂದು ಗಣಪತಿ ಹಾಡು ಹೇಳಮ್ಮ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾ ಏಕದಂತಂ ಉಪಾಸ್ಮಹೇ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ಥ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ
ಜಯದೇವ ಜಯದೇವ ಶ್ರೀ ಗಣಪತಿರಾಯ, ಜಯದೇವ ಜಯದೇವ ಶ್ರೀ ಗಣಪತಿರಾಯ, ಜಯಕಾರಕ ಭಯಹಾರಕ, ಜಯಕಾರಕ ಭಯಹಾರಕ ಓಂಕಾರಕಾಯ ಜಯದೇವ ಜಯದೇವ ಶ್ರೀ ಗಣಪತಿರಾಯ, ಜಯಕಾರಕ ಭಯಹಾರಕ ಓಂಕಾರಕಾಯ ಜಯದೇವ ಜಯದೇವ ಶ್ರೀ ಗಣಪತಿರಾಯ. ಜಗದಂಬೆಯ ಮೈಮಣ್ಣಲಿ ಮೂಡಿದ ಮೂರುತಿಯೇ, ಮೃಗಧರ ನೋಡಿದ ಮಾಡಿದ ಬೇರೆ ಆಕೃತಿಯೇ. ಜಗದಂಬೆಯ ಮೈಮಣ್ಣಲಿ ಮೂಡಿದ ಮೂರುತಿಯೇ, ಮೃಗಧರ ನೋಡಿದ ಮಾಡಿದ ಬೇರೆ ಆಕೃತಿಯೇ. ಚಿಗುರಾಗಿದೆ ನಿನ್ನಾಲಿಗೆಯಲಿ ದಿನ ದಿನ ಶ್ರುತಿಯೇ, ಚಿಗುರಾಗಿದೆ ನಿನ್ನಾಲಿಗೆಯಲಿ ದಿನ ದಿನ ಶ್ರುತಿಯೇ. ಹಗಲಾಯಿತು ನಿನ್ನೆನಪೇ ಸುಳ್ಳಾಯಿತು ಮೃತಿಯೇ, ಜಯದೇವ ಜಯದೇವ ಶ್ರೀ ಗಣಪತಿರಾಯ, ಜಯಕಾರಕ ಭಯಹಾರಕ ಓಂಕಾರಕಾಯ ಜಯದೇವ ಜಯದೇವ ಶ್ರೀ ಗಣಪತಿರಾಯ. ಆ ಎಷ್ಟು ವರ್ಷ ನಿನ್ನ ಅಭ್ಯಾಸ ಕ್ರಮ? ನನಗೆ 9 ವರ್ಷ ಇದ್ದಾಗಿಂದ ಅಭ್ಯಾಸ ಮಾಡ್ತಿದ್ದೀನಿ ಗುರುಜಿ. ಈಗ ನೀನು ಎಷ್ಟು ವರ್ಷ ಅಂತ ನಾನು ಕೇಳಲ್ಲ, ಆದರೆ ತಾಯಿ ಶಾರದೆಯ ಅನುಗ್ರಹ ಅಂತೂ ಖಂಡಿತ ಸಾಕಷ್ಟು ಇದೆ. ಬಹುಶಃ ಈ ಯೋಗ ಈ ಕಾರ್ಯಸಿದ್ಧಿ ನಿನ್ನ ಮುಂದಿನ 7 ಜನ್ಮಕ್ಕಾಗುವಷ್ಟು ತಾಯಿ ನಿನ್ನ ಕೊಡಲಿ ಅಂತ ನಾನು ಅರಸ್ತೇನೆ. ಧನ್ಯವಾದ. ಸಂಗೀತ ಇದು ಭಾಳ ಒಳ್ಳೆಯದಾಗಲಿ. ಒಳ್ಳೆ ಧನ್ಯವಾದ ಗುರುಜಿ. ಬನ್ನಿ, ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ ಗುರುಜಿ. ಈಗ ಪೂರ್ಣಿಮ ಕಳಶಾರಾಧನೆ, ತಾಯಿಗೆ ಅಭಿಷೇಕ, ಜೊತೆಗೆ ಇನ್ನೂ ಸಾಕಷ್ಟು ವಿಶೇಷ ಇದೆ. ನಾವು ಕೊಲ್ಲಾಪುರದ ಶ್ರೀಕ್ಷೇತ್ರದ ತಾಯಿ ಮಹಾಲಕ್ಷ್ಮಿನ ಸಹಿತ ದರ್ಶನ ಮಾಡಬೇಕಾಗಿದೆ. ಜೊತೆಗೆ ಸಮಯದ ಅಭಾವನೂ ಇದೆ. ಏನೇ ಆದರೂ ಇವತ್ತು 10 ಅನ್ನೋದಕ್ಕಿಂತ 12 ಅಂದಿದ್ರೆ ಚೆನ್ನಾಗಿತ್ತೆ. ಇರಲಿ, ಮಹಾಲಕ್ಷ್ಮಿ ರಾಜರಾಜೇಶ್ವರಿ ಕಳಶಂ ಗಂಧಾಕ್ಷದ ಪತ್ರಪುಷ್ಪೈಹಿರ್ಭ್ಯಶ್ಚ ಪೂಜಾದ್ರವ್ಯಾಣಿ ಸಂಪ್ರೋಕ್ಷ ದೇವತ್ವಂ ಪ್ರೋಕ್ಷ ಆತ್ಮಾನ್ ಸಂಪ್ರೋಕ್ಷ ಪಾಂಚಜನ್ಯಾಯ ವಿದ್ಮಹೇ ಪಾವಮಾನಾಯ ದೇವಹೇ ತನ್ನ ಶಂಖ ಪ್ರಚೋದಯಾದೋ. ಓಂ ಆಪೋ ಇಷ್ಟಾಮಯೋ ಬಹುಸ್ಥಾನ ಊರ್ಧೇ ದಧಾತನ ಮಹಿರಣಾ ಯಜುಕ್ಷವೇ ಯೋಗಶ್ಯೋತಮೋ ಸತ್ತಸ್ಯ ಬಾದೇತೇನಃ ಉಷದೇರ್ಯವ ಮಾತರಃ ತಸ್ಮಾ ಅರಂಗಬಾಬುವೋ ಯಸ್ಯಕ್ಷಯಾ ಯಜುಮದ ಆಪೋ ಜನಯತಾ ಜನಃ. ಓಂ ಆಪ್ಯ ಸುಮಹೋ ಗಾಯತ್ರಿಶ್ಚಂದಾಃ ಆಪ್ಯ ಕ್ಷೀರಾಭಿಷೇಕೇ ವಿನಿಯೋಗಃ. ಓಂ ಆಪ್ಯಾಯ ಸ್ವಸಮೇತತೆ ವಿಶ್ವರಸ್ವಾಮವೃಷ್ಣಯಂ ಭವಾವಾದಸ್ಯ ಸಂಗರೆ ಕ್ಷೀರೇರಸ್ನಭಯಾಮಿ ಹಿರಣ್ಯವರ್ಣಾಮರಣೀಂ ಸುವರ್ಣಜಗಸ್ತಲಾ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾಮಹ ಜಾತವೇದೋ ಲಕ್ಷ್ಮೀ ನರಗಾಮಿನೀ ಯಸ್ಯಾಮಿರಣ್ಯಂ ಗಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾನ್ ರಥಮಧ್ಯಮಸ್ತಿ ಕಾಂಚೋರ್ಮಿಣ್ಯ ಪ್ರಾಕಾರಾಂಜಲಂದೇಂ ದುಪ್ತಾಂ ದರ್ಪಯಂತೆ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಪ್ಲಯೇ ಚಂದ್ರಾಂಬ್ರವಾದಾಮಿ ಜಯಜ್ವಲಂದೇ ಮ್ರಿಯಂ ಲೋಕೆ ತುಷ್ಟಾರುರಾಧಾಂ ತಾಮಗ್ನೇರೇಂ ಶರಣಂ ಪ್ರಪದ್ಯೇ ಲಕ್ಷ್ಮೀರ್ಮೇ ನಶತಾಂ ತಾಂ
ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸ್ತುತೆ. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯ ಲಕ್ಷ್ಮೀ ಸರಸ್ವತಿ ಬಾಲಾರ್ಕಗೋಡಿ ಪ್ರತಿಭಾಂ ತ್ರಿನೇತ್ರಾಂ ಭಜೇಹಮಾಧ್ಯಾಂ ಜಗದೀಶ್ವರೀಂ ತಾಂ ಜೋಪಾಂ ಪುಷ್ಪಂ ವೇದ ಭಗವತಿಗೆ ವಿಶೇಷವಾದಂತಹ ಫಲಪಂಚಾಮೃತ ಅಭಿಷೇಕ. ಫಲಪಂಚಾಮೃತ ಅಭಿಷೇಕ ಆದ ನಂತರ ಅಮ್ಮನವರಿಗೆ ಅಲಂಕಾರ. ಯಾಕೆಂದರೆ ಅಲಂಕಾರದಲ್ಲಿ ದೇವಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದಿದೆ. ಅದರಿಂದ ಹೆಣ್ಣು ಮಕ್ಕಳು ಈಗಾಗಲೇ ಪೂಜೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದೀರಿ. ಇನ್ನು ಷೋಡಶೋಪಚಾರ ಪೂಜೆ, ಷೋಡಶೋಪಚಾರ ಪೂಜೆ ಇನ್ನು ದಾರಗಳನ್ನು ನೀವು ಮರೆಯಬಾರದು. ವರಮಹಾಲಕ್ಷ್ಮಿಯಲ್ಲಿ ಕಂಕಣ ದಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪೂಜೆಗೆ ಬೇಕಾದಂತಹ ದಾರಗಳನ್ನು ಸಿದ್ಧತೆ ಮಾಡಿಟ್ಕೊಳ್ಳಿ. ಇದಾದ ನಂತರ ಅಮ್ಮನವರಿಗೆ ಅಲಂಕಾರ ಆಗುತ್ತೆ. ನೀವು ಮನೆಯಲ್ಲಿ ಅನುಷ್ಠಾನಕ್ಕೆ ಕೂತುಕೊಂಡಾಗ ಬೇಕಾದಷ್ಟು ಬಿಡಿ ಹೂಗಳನ್ನೆಲ್ಲ ಸಿದ್ಧತೆ ಮಾಡಿಕೊಳ್ಳಿ. ನರಸಿನ ಕುಂಕುಮದಿಂದ ತಾಯಿಗೆ ಕುಂಕುಮಾರ್ಚನೆ, ನಾಮಾರ್ಚನೆ, ಇನ್ನು ಇರ್ತಕ್ಕಂಥ ವಿಶೇಷತೆಗಳ ಮುಂದೇನಿದೆ ಅದನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡೋಣ. ಅದಕ್ಕೂ ಮುನ್ನ ತಾಯಿ ಮಹಾಲಕ್ಷ್ಮಿ ಮೇಲೆ ಒಂದು ಕೀರ್ತನೆ. ಸರಸಿಧನಿಲಯೇಂ ಸರೋಜಹಸ್ತೇಂ ಧವಲತರಾಗುಂಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇಂ ಮನೋಜ್ಞೇಂ ಮನೋತ್ರಿಭುವನಭೂತಿಗರಿ ಪ್ರಸೀದ ಮುಹ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರಿಯಸಖೀಂ ದೇವೀಂ ನಮಾಮ್ಯಚ್ಯುತವಲ್ಲಭ. ಕ್ಷೀರಸಾಗರ ತನಗೆ ಉರಹರ ಹರಿಯ ಉರ ಮಂದಿರೆಯೆ ಹಿಂದಿರೆಯೇ ಪರಿಪಾಲಿಸನು ದಿನ ಕ್ಷೀರಸಾಗರ ತನಗೆ ಮುರಹರ ಹರಿಯ ಉರ ಮಂದಿರೆಗೆ ಹಿಂದಿರೆಯೇ ಪರಿಪಾಲಿಸನು ದಿನ ಕ್ಷೀರಸಾಗರ ತನಗೆ ಮುರಹರ ಹರಿಯ ಉರ ಮಂದಿರೆಗೆ ಹಿಂದಿರೆಯೇ ಸತ್ಯ ಶಾಶ್ವತನ ಚ್ಯುತನನಿ ನಿತ್ಯ ಸೇವಿಸಿ ಸ್ತುತ್ಯಳಾಗಿ ಸತ್ಯ ಶಾಶ್ವತನ ಚ್ಯುತನನಿ ನಿತ್ಯ ಸೇವಿಸಿ ಸ್ತುತ್ಯಳಾಗಿ ನಿತ್ಯ ಪ್ರಕೃತಿಯ ಭೃತ್ಯ ನಡೆಸಿ ನಿರೀಪ್ತಳಾಗಿ ನಿತ್ಯ ಮೂರ್ತಳೆ ಕ್ಷೀರಸಾಗರ ತನಗೆ ಮುರಹರ ಹರಿಯ ಉರ ಮಂದಿರೆಯೇ ಹಿಂದಿರೆಯೇ ಅಕ್ಷರಳೆ ನೀ ಪಕ್ಷಿ ವಾಹನ ವೃಕ್ಷದೊಳು ಕ್ಷಣ ಬಿಡದೆ ನಲಿದು ಅಕ್ಷರಳೆ ನೀ ಪಕ್ಷಿ ವಾಹನ ವಕ್ಷರುಳು ಕ್ಷಣ ಬಿಡದೆ ನಲಿದು ಮೋಕ್ಷದ ನುಗುಣ ಈಕ್ಷಿ ಕಳೆನೀ ಮೋಕ್ಷದ ನುಗುಣ ಈಕ್ಷಿ ಕಳೆನಿ ಮೋಕ್ಷದ ನುಗುಣ ಈಕ್ಷಿ ಕಳೆ ಜಗ ರಕ್ಷಕಳೆ
ಕಾಣಿಸ್ತಾಳೆ ಕಮಲಾಕ್ಷನ ಪ್ರಿಯೆ ಮೋಕ್ಷದಾನುಗುಣ ಈಕ್ಷಿಕಳೆ ಜಗರಕ್ಷಕಳೆ ಕಮಲಾಕ್ಷನ ಪ್ರಿಯೆ ಕ್ಷೀರಸಾಗರ ತನಗೆ ಮುರಹರ ಹರಿಗಪುರ ಮುಂದಿರೆಗೆ ಹಿಂದಿರೇ ಭರದಿ ಕರ ವೀರಪುರದಿ ನಿಂದೆ ಉರಗಗಿರಿ ಶ್ರೀ ವೆಂಕಟೇಶನ ಭರದಿ ಕರ ವೀರಪುರದಿ ನಿಂದೆ ಉರಗಗಿರಿ ಶ್ರೀ ವೆಂಕಟೇಶನ ಪರಮ ಪ್ರಿಯ ನಿತ್ಯವಿಯೋಗಿನಿ ಪರಮ ಪ್ರಿಯ ನಿತ್ಯವಿಯೋಗಿನಿ ಮಧುಮಸರೋ ನಿವಾಸಿನಿ ಕ್ಷೀರಸಾಗರ ತನಗೆ ಮುರಹರ ಹರಿಯವುರ ಮುಂದಿರೆಗೆ ಹಿಂದಿರೇ ಮುಕ್ತನಾಥಗೆ ಪ್ರಿಯೆ ನೀ ಅವ್ಯಕ್ತ ತತ್ವಾಭಿಮಾನಿಯೇ ಮುಕ್ತನಾಥಗೆ ಪ್ರಿಯೆ ನೀ ಅವ್ಯಕ್ತ ತತ್ವಾಭಿಮಾನಿಯೇ ವ್ಯಕ್ತಗೊಳಿಸಿನ ಚಿತ್ತದಲ್ಲಿ ವ್ಯಕ್ತಗೊಳಿಸಿನ ಚಿತ್ತದಲ್ಲಿ ವೇದೋಕ್ತನಾಗಿ ನಿತ್ಯದಲ್ಲಿ ಕ್ಷೀರಸಾಗರ ತನಗೆ ಮುರಹರ ಹರಿಯವುರ ಮಂದಿರೆಯ ಹಿಂದಿರೇ ಪುರುಷ ಸೂಕ್ತ ಸುಮೇಯ ಶ್ರೀ ಉರಗಾದ್ರಿವಾಸ ವಿಠಲನ ಪುರುಷ ಸೂಕ್ತ ಸುಮೇಯ ಶ್ರೀ ಉರಗಾದ್ರಿವಾಸ ವಿಠಲನ ನಿರುತ ಗುಣರೂಪ ಪ್ರಿಯ ಶರಧಿಯೊಳು ನಿರುತ ಗುಣರೂಪ ಪ್ರಿಯ ಶರಧಿಯೊಳು ಹರುಷದಲ್ಲಿ ನಲಿದಾಡಿ ಸುಖಿಸುತ ನಿರೂಪ ಗುಣರೂಪ ಪ್ರಿಯ ಶರಧಿಯೊಳು ಹರುಷದಲ್ಲಿ ನಲಿದಾಡಿ ಸುಖಿಸುತ ಕ್ಷೀರಸಾಗರ ಹರಿಯ ಮುರಹರ ಹರಿಯ ಮುರ ಮಂದಿರೆಯೇ ಹಿಂದಿರೆಯೇ ಪರಿಪಾಲಿಸನು ದಿನ ಕ್ಷೀರಸಾಗರ ತನಗೆ ಮುರಹರ ಹರಿಯವುರ ಮಂದಿರೆಗೆ ಹಿಂದಿರೇ ವಿಶೇಷವಾದಂತಹ ಕೀರ್ತನೆಯೊಂದಿಗೆ ಇನ್ನು ಲಕ್ಷ್ಮೀ ಕುಂಕುಮಾರ್ಚನೆ ಅಷ್ಟೋತ್ತರ ಕುಲ್ಲಾಪುರ ಕ್ಷೇತ್ರದ ಶ್ರೀ ಮಹಾಲಕ್ಷ್ಮಿಯ ದರ್ಶನ ಇದು ಬಹಳ ವಿಶೇಷ. ಇದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಬನ್ನಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರೆಸೋಣ. ಗುರುಜಿ, ಈಗ ಯಾವ ವಿಚಾರವನ್ನು ತಿಳಿಸ್ಕೊಡ್ತೀರಾ? ಎಲ್ಲರೂ ಅರ್ಚನೆಗಾಗಿ ಸಿದ್ಧತೆಯಾಗಿದ್ದಾರೆ. ವರಮಹಾಲಕ್ಷ್ಮಿ ಅನುಷ್ಠಾನದಲ್ಲಿ ಅರ್ಚನೆ ನಾಮುಕ್ತವಾಗಿ ವಿಶೇಷವಾಗಿರ್ತಕ್ಕಂಥದ್ದು. ಆ ಅರ್ಚನೆಯನ್ನು ಕೊಲ್ಲಾಪುರ ಕ್ಷೇತ್ರದ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ನಡೆದಿದೆ. ಆ ನಡೆದಂಥ ದೃಶ್ಯವನ್ನು ನೋಡಿ ನೀವು ಮನೆಯಲ್ಲಿ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡೋಣ. ಅಂಬಾ ಬನ್ನಿ, ತಾಯಿ ದರ್ಶನ ಮಾಡಿ ಬರೋಣ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರಿಂಬಕೇ ಗೌರಿ ನಾರಾಯಣಿ ನಮೋಸದೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಹಿರಣ್ಯವರ್ಣಾಂ ಹರಣೀಂ ಸ್ವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನಿ. ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾನ್ ರಥಮಧ್ಯಾಮಸ್ತಿನಾಥ ಪ್ರಮೋದಿನೀಂ ಶ್ರಿಯಂ ದೇವೀಂ ಮುಹಃಪಯೀಂ ಶ್ರೀರ್ಮಾದೇವೀಂ ಶ್ರಿತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮಯಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹೋಪತ್ಪಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಇಷತಾಜ್ವಲಂತೀಂ ಶ್ರಿಯಂ ಲೋಕೇ ದೇವಜಿಷ್ಠಾಮುದಾರಾಂ ತ್ವಾಂ ಪದ್ಮಿನೀನೀಂ ಶರಣಮಹಂ ಪ್ರಬದ್ಧೇಂ ಸುತರಸರಸೀ ನಮಃ. ಅಗ್ನೇ ತ್ವನ್ಬಾರಯಾನವ್ಯೋ ಅಸ್ಮಾನ್ ಸ್ವಸ್ತಿವ್ರತಿ ದುರ್ಘಾಣಿ ವಿಶ್ವಾಂ ಪೋಷ್ಠವತ್ವೀಂ ಬಹುದಾರವೀಂ ಭವಾದೋಕಾಯತನಿಯಾಃ. ಓಂ ನಮೋ ರಾತಪದೇ ನಮೋ ಗಣಪತೇ ನಮಃ ಪ್ರಮದಪದೇ ನಮಸ್ತೇ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೇ ಶುಭಸದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಜಾತವೇದಸೇ ಸರ್ವಾಂ ಸೋಮರಾದೀತೋ ನಿದಹಾತಿ ವೇದಾಃ ಸನಃ ಪರ್ಷತಿತ ದುರ್ಘಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಹೇ ತ್ವಾಮಗ್ನಿವರ್ಣಾಂತವಸಾಜ್ವಲಂತೀಂ ವೈಲೋಚನೀಂ ಕನ್ಮಫಲೇ ಸೃಷ್ಟಾಂ ದುರ್ಘಾಂ ದೇವೀಗುಂ ಶರಣಮಹಂ ಪ್ರಬದ್ಧೇ.
ಸರಸಿ ಜನಿಲಯೇಂ ಸರ್ವೋಜಹಸ್ತೇಂ ದವರತರಾಗುಂ ಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವ ಪ್ರಿಯಾಂ ವಿಷ್ಣೋ ಪ್ರೇಸಿಕಿಂ ದೇವೀ ನಮಾಮ್ಯಚ್ಯುತ ವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಐಂ ಹ್ರೀಂ ಶ್ರೀಂ ಓಂ ಮೂಲ ಪ್ರಕೃತಿ ನಮಃ ವಿಕೃತಿ ನಮಃ ವಿದ್ಯಾಯ ನಮಃ ಸರ್ವಪ್ರದಾಯ ನಮಃ ಶ್ರದ್ಧಾಯ ನಮಃ ವಿಭಕ್ತಿಯ ನಮಃ ಸರ್ವಭ್ಯೇ ನಮಃ ಪ್ರಭಾತ್ಮಿಕೇ ನಮಃ ವಾಚೇ ನಮಃ ಪದ್ಮಾಲಯ ನಮಃ ಶುಚೇ ನಮಃ ಸ್ವಾಹಾಯ ನಮಃ ಸುಧಾಯ ನಮಃ ಧನ್ಯ ನಮಃ ಹಿರಣ್ಯಪ್ರಾಕಾರಾಯ ನಮಃ ಸಮುದ್ರತನೀ ನಮಃ ಜಯ ನಮಃ ಮಂಗಳಾಯ ನಮಃ ವಿಷ್ಣುಕ್ಷಸ್ಥಲಾಯ ನಮಃ ವಿಷ್ಣುಭಕ್ತೈ ನಮಃ ಪ್ರಸನ್ನಾಕ್ಷೈ ನಮಃ ನಾರಾಯಣ ಸಮಷ್ಟದಾ ನಮಃ ದಾರಿದ್ರ್ಯದ್ವಂಶನ್ಯೇ ನಮಃ ಪ್ರೀತಿಪಶ್ಚಕರಣೇ ನಮಃ ಶುಕ್ಲಮಾಲ್ಯಾಮೃದ್ರೀ ನಮಃ ಶ್ರೀಯೇ ನಮಃ ಭಾಸ್ಕರೀ ನಮಃ ಬಿಲ್ವಪತ್ರಲಿಯ ನಮಃ ವರಾಹೈ ನಮಃ ಯಶಸ್ವಿನೀ ನಮಃ ಉದಾರಂಗಾಯ ನಮಃ ಹರಿಣ್ಯೇ ನಮಃ ಹೇಮಲತಾ ನಮಃ ದನಧಾನ್ಯಕರೀ ನಮಃ ಸಿದ್ಧೈ ನಮಃ ಸುರಣಬಾಲಾಯಿಷ್ಯನ್ಯೇ ನಮಃ ಮಹಾಕಾಲಿ ಮಹಾಲಕ್ಷ್ಮೀ ನಮಃ ಲಲಿತಾ ನಮಃ ಶ್ರೀಮತೈ ನಮಃ ಚಕ್ರೇಶ್ವರೀ ನಮಃ ಬಲಾತ್ರಿವರಸುಂದರೀ ನಮಃ ಶ್ರೀಮತೈ ನಮಃ ಮಹಾಮೂರ್ತಿ ನಮಃ ವಿಷ್ಣುವಾಹಿನೀ ನಮಃ ಮಹಾರೂಪಾಯ ನಮಃ ಓಂ ಅರ್ಧಾಂಗಸ್ವರೂಪಿಣೀ ನಮಃ ಮಹಾರೂಪಾಯ ನಮಃ ಕಾಲಾಯ ನಮಃ ಗುಡಾತೀತಾಯ ನಮಃ ನಿರಂಜನಾಯ ನಮಃ ಓಂ ಸರ್ವಮಂಗಳೇ ನಮಃ ಶ್ರೀಮತೈ ನಮಃ ಜಗನ್ಮಾತೃಗಾಯ ನಮಃ ಜಗದೀಶ್ವರಿಣೀ ನಮಃ ಮಹಾಮೂರ್ತಿ ನಮಃ ಇಷ್ಟಪ್ರದಾತ್ರೀ ನಮಃ ಸರಸಿಧನರೀ ನಮಃ ಓಂ ಸರಸಿಧತ್ರೀ ನಮಃ ಶ್ರೀಮತೈ ನಮಃ ಜಗನ್ಮಾತೃಗಾಯ ನಮಃ ಹಲವಂಗದವನ ಹವಣೆ ತಿಳಿದು ಹಲವಂಗದವನ ಹವಣೆ ತಿಳಿದು. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬರುವಳೆ, ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಕೊಲ್ಲಾಪುರ ಮಹಾಲಕ್ಷ್ಮಿ. ಕೊಲ್ಲಾಪುರ ಮಹಾಲಕ್ಷ್ಮಿ ಅಂದರೆ ಎಲ್ಲರಿಗೂ ಅರ್ಥವಾಗುತ್ತೆ ವಿಷ್ಣುವಿನ ಅರ್ಧಾಂಗಿ ಅಂತ. ಇಲ್ಲಿರ್ತಕ್ಕಂತಹ ತಾಯಿ ಉತ್ಸವದಲ್ಲೂ ಹಾಗೂ ಸಾಕಷ್ಟು ಪೂಜೆಗಳಿಗೂ ಸಹಿತ ಈ ಅಮ್ಮನವರ ಸೇವೆ ನಡೆಯುತ್ತೆ. ಹಾಗೆ ತಾವೀಗ ನೋಡ್ತಾ ಇರತಕ್ಕಂಥ ಅರ್ಚಕರು ಅಂದರೆ ಈ ದೇವಾಲಯದ ಅರ್ಚಕರು, ಇವರು ಸಹಿತ ಹಿಂದಿನಿಂದ ಸುಮಾರು 52 ತಲೆಮಾರುಗಳಿಂದ ಇವರ ವಂಶ ಪಾರಂಪರಿಕವಾಗಿ ಇವರು ತಾಯಿ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ. ಹೀಗೆ ಸಾಕಷ್ಟು ಜನ ಅರ್ಚಕರಿಂದ ಈ ದೇವಸ್ಥಾನದಲ್ಲಿದ್ದಾರೆ. ಇವತ್ತು ಅರ್ಚಕರ ಗಣ ನೇತೃತ್ವದಲ್ಲಿ ಇವತ್ತು ತಾಯಿ ಸೇವೆಯನ್ನು ಮಾಡ್ತಿದ್ದೀವಿ. ಮೊದಲು ತಾಯಿಯ ಬಳಿ ನಾನೊಂದು ಅಪೇಕ್ಷೆಯನ್ನಿಟ್ಟಿದ್ದೆ, ಅಮ್ಮ ನಿನ್ನ ಸೇವೆ ಮಾಡ್ತಿದ್ದೇವೆ, ಸಾಕಷ್ಟು ಜನ ನೊಂದು ಬೆಂದಿರತಕ್ಕಂಥ ಸಾಕಷ್ಟು ಜನರಿದ್ದಾರೆ, ಅದರಲ್ಲೂ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡ್ತಿರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ, ಅವರೆಲ್ಲರಿಗೂ ನಿನ್ನ ಆಶೀರ್ವಾದ ಕೊಡಮ್ಮ ಅಂಥೇಳಿ ತಾಯಿಯ ಒಂದು ಅರ್ಚನೆ ಅಂದರೆ ಅಮ್ಮನವರ ಮೇಲಿರ್ತಕ್ಕಂಥ ನಾಮಾಂಕಿತಗಳನ್ನು ಹೇಳುವಾಗ ತಾಯಿ ತನ್ನ ಬಲಹಸ್ತದಿಂದ ಕಮಲ ಪುಷ್ಪವನ್ನು ಪ್ರಸಾದ ಕೊಟ್ಟಿದ್ದನ್ನು ತಾವೆಲ್ಲರೂ ನೋಡಿದ್ರಿ. ಇದು ಬಂಗಾರದ ಪಾದಕೆಗಳು, ಅಮ್ಮನವರ ಪೂರ್ಣವಾದಂತಹ ಬಂಗಾರದ ವಜ್ರಾಂಗಿ. ಜೊತೆಗೆ ಅಮ್ಮನವರು ಬಲಭಾಗದಲ್ಲಿ ಒಂದು ಗದೆಯನ್ನು, ಎಡಭಾಗದಲ್ಲಿ ಹಸ್ತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಫಲವೂ ಇದೆ. ಆ ಫಲ ಈಗ ತಾವು ನೋಡ್ತಾ ಇರತಕ್ಕಂಥದ್ದು. ಈ ಫಲ ತಾಯಿಗೆ ಬಹಳ ಪ್ರೀತಿ, ಇದನ್ನು ಬಹುಬೀಜ ಫಲ ಅಂತಲೂ ಹೇಳ್ತಾರೆ. ಅಂದರೆ ಈ ಒಂದು ಫಲ ಯಾರಿಗೆ ಸಂತಾನವಾಗಿರೋದಿಲ್ವೋ, ಸಂತಾನ ಇಲ್ಲದಿರ ಸಾಕಷ್ಟು ಜನ ನೋವು ಪಡ್ತಿದ್ದಾರೆ. ಮದುವೆ ಆಗಿದೆ, ಮಕ್ಕಳಾಗ್ತಾ ಇಲ್ಲ, ಮಕ್ಕಳಾಗಲಿಕ್ಕೆ ಗರ್ಭದಲ್ಲಿ ಸಾಕಷ್ಟು ದೋಷಗಳಿದೆ. ಅಂತಹ ದೋಷಗಳನ್ನು ಹೊಡೆದು ದೂರ ಮಾಡುವಂತಹ ಶಕ್ತಿ ಈ ಫಲದಲ್ಲಿದೆ. ಜೊತೆಗೆ ಅಷ್ಟೇ ಅಲ್ಲ, 300 ವರ್ಷಗಳ ಇತಿಹಾಸ ತಾಯಿ ದೇವಸ್ಥಾನ ಜೀರ್ಣೋದ್ಧಾರವಾದ ನಂತರ 300 ವರ್ಷದ ಇತಿಹಾಸ ಈಗ ಬರ್ತಕ್ಕಂತಹ ನವರಾತ್ರಿ ಕಾಲ. ಆ ನವರಾತ್ರಿ ಕಾಲಕ್ಕೆ ಬಂಗಾರಮಯವಾದಂತಹ ಒಂದು ಪಲ್ಲಕ್ಕಿಯನ್ನು ಮಾಡಿಸಿಕ್ಕಾಗಿ ಈ ನವರಾತ್ರಿ ಎಂದೇ, ನವರಾತ್ರಿ ಪ್ರಾರಂಭ ಅಥವಾ ನವರಾತ್ರಿ ಮಧ್ಯಭಾಗದಲ್ಲಿ ಆ ಬಂಗಾರದ ಪಲ್ಲಕ್ಕಿಯನ್ನು ಸಹಿತ ಈ ವರ್ಷ ತಾಯಿಗೆ ಸಮರ್ಪಿಸ್ತಾ ಇದ್ದಾರೆ. ಅದಕ್ಕೆ ಅಂತ ಸಾಕಷ್ಟು ಜನ ಸೇವಕರ್ತರಿದ್ದಾರೆ, ಸಾಕಷ್ಟು ಜನ ಕಮಿಟಿ ಮಾಡಿಕೊಂಡು ಕಮಿಟಿ ಸದಸ್ಯರು ಹಗಲಿಡಲು ಶ್ರಮಿಸುತ್ತಿದ್ದಾರೆ. ಏನೇ ಆದರೂ ಕೆರೆಯ ನೀರು ಕೆರೆಗೆ ಚೆಲ್ಲುವಂಥದ್ದು, ಯಾರೂ ಬರ್ತಾ ಏನೂ ತಂದಿಲ್ಲ, ಏನೂ ತೆಗೆದುಕೊಂಡು ಹೋಗಲ್ಲ, ಬರ್ತಾ ತರದೀರಾ, ಹೋಗ್ತಾ ತೊಗೊಂಡು ಹೋಗ್ದೀರಾ, ಇರ್ತಕ್ಕಂತಹ 4 ದಿನದ ಬದುಕನ್ನು ನೆಮ್ಮದಿಯುತವಾಗಿ ಅರ್ಥಗರ್ಭಿತವಾಗಿ ಭಗವಂತನ ಸೇವೆಗೋ ತಾಯಿ ಸೇವೆಗೋ ಮೀಸಲಾಗಿರ್ತಕ್ಕಂಥವ್ರಿಗೆ ವಂಶ ಪಾರಂಪರಿಕವಾಗಿ ತಾಯಿ ನಿಂತು ಸಲಹುತ್ತಾಳೆ, ತಾಯಿ ಆಶೀರ್ವಾದ ಆಗುತ್ತೆ. ಸಕಲ ಸಂಪತ್ತನ್ನು ಕೊಡ್ತಕ್ಕಂಥವಳು, ಆರೋಗ್ಯ ಭಾಗ್ಯವನ್ನು ಕೊಡ್ತಕ್ಕಂಥವಳು. ಜೊತೆಗೆ ಕೋಲಾಸುರನ ಸಂಹಾರಕ್ಕಾಗಿ ಬಂದು ನಿಂತಿರ್ತಕ್ಕಂಥ ಕೊಲ್ಲಾಪುರದಲ್ಲಿ ತಾಯಿ ಮಹಾಲಕ್ಷ್ಮಿ ಇವತ್ತು ನಾವು ನೋಡ್ಬೋದು.
ಜಡೆಯಲ್ಲಿ ಶಿವನ ಅಂಶ ಇದೆಯಂತೆ, ಜೊತೆಗೆ ಯುದ್ಧಕ್ಕೆ ಯುದ್ಧ ಮಾಡಿ ಬಂದು ನಿಂತಹ ಒಂದು ಭಂಗಿಯಂತೆ. ಯುದ್ಧ ಮಾಡಿ ಬಂದಂತಹದ್ದು ಕೋಲಾಸರೆಂಬತಕ್ಕಂತಹ ರಾಕ್ಷಸನ ಅಸರನ್ನ ರಾಕ್ಷಸನ ಸಂಹಾರ ಆದ ನಂತರ ತಾಯಿ ಕೊಲ್ಲಾಪುರದಲ್ಲಿ ನಿಲ್ಲಿಸಿದ್ದಾಳೆ, ಕೊಲ್ಲಾಪುರಕ್ಕೆ ಬಂದು ನಿಲ್ಲಿಸಿದ್ಲು ಅಂತಲೂ ಸಾಕಷ್ಟು ಕಥೆಗಳು ಹೇಳುತ್ತೆ. ಪುರಾಣಗಳು ಏನೇ ಹೇಳಿದ್ರು ಮಾತಾಡ್ತಕ್ಕಂತಹ ತಾಯಿ ಕೊಲ್ಲಾಪುರದಲ್ಲಿದ್ದಾಳೆ. ನೀವೆಲ್ಲರೂ ಬನ್ನಿ, ತಾಯಿಯ ದರ್ಶನ ಮಾಡಿ. ಹಾಗೆ ಇವತ್ತು ನಿಮ್ಮೆಲ್ಲರ ಹೆಸರಲ್ಲಿ ಒಂದು ಸಂಕಲ್ಪವನ್ನು ಮಾಡೋಣ. ನಾವು ಈಗ ನಾನು ಮಾಡ್ತಕ್ಕಂತಹ ಸಂಕಲ್ಪ, ಎಲ್ಲರ ಕ್ಷೇಮಾಭಿವೃದ್ಧಿಗೋಸ್ಕರ ಪ್ರತಿಯೊಬ್ಬರು ಸಹಿತ ಈ ಕಾರ್ಯಕ್ರಮ ನೋಡ್ತಾ ಇರತಕ್ಕಂತಹ ಎಲ್ಲರ ಕುಟುಂಬದಲ್ಲೂ ಸ್ಥಿರ ಮಹಾಲಕ್ಷ್ಮಿ ನೆಲೆಸಲಿ, ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯಾಭಿವೃದ್ಧಿ ಆಗಲಿ, ಜ್ಞಾನ ಇರಲಿ, ಆರೋಗ್ಯ ಇರಲಿ. ಸಂತಾನ ಇಲ್ದಿರತಕ್ಕಂಥ ಹೆಣ್ಣುಮಕ್ಕಳು ಎಷ್ಟೋ ಜನ ಇದ್ದಾರೆ. ನಿಮ್ಮೆಲ್ಲರೂ ಸಹಿತ ಈ ಕಾರ್ಯಕ್ರಮ ನೋಡಿದ ಮರುಕ್ಷಣವೇ ನಿಮ್ಮಲ್ಲಿರ್ತಕ್ಕಂಥ ದೋಷಗಳ ದೂರ ಆಗಿ ಆ ದೋಷ ಪರಿಹಾರ ಅರ್ಥವಾದರೆ ಒಂದಿಷ್ಟು ಸಂತಾನ ಭಾಗ್ಯ ಆಗಲಿ, ಒಳ್ಳೆಯದಾಗಲಿ. ಜೊತೆಗೆ ತಾಯಿಗೆ ಒಂದು ಕುಂಕುಮ ಅರ್ಚನೆ ಮಾಡಿ. ಮಹಾಕಾಳಿಯರ್ ಭಾವಂ, ಮಹಾಲಕ್ಷ್ಮೀರ್ ಭಾವಂ, ಸುಗಾರ್ ಭಾವಂ, ಸುಪ್ರಸನ್ನಾರ್ ಭಾವಂ.